ನಮಸ್ಕಾರ ವೀಕ್ಷಕರೇ, ಸ್ವರ್ಣ ಟಿವಿ ಪ್ರಸ್ತುತಪಡಿಸುವ ಯಶಸ್ವಿನಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಮಂಡ್ಯ ಜಿಲ್ಲೆ ಹೇಳಿ ಕೇಳಿ ಸಾಂಸ್ಕೃತಿಕ ಜಿಲ್ಲೆ. ಇಲ್ಲಿ ಹಲವಾರು ದಿಗ್ಗಜರು ಕಲಾ ಸಾಮ್ರಾಜ್ಯವನ್ನು ಆಳಿದ್ದಾರೆ. ನಾಡಿನಾದ್ಯಂತ ಯಾಕೆ ವಿಶ್ವದಾದ್ಯಂತ ನಮ್ಮ ಮಂಡ್ಯ ಜಿಲ್ಲೆಯ ಹೆಸರನ್ನ ಕೀರ್ತಿ ಶಿಖರಕ್ಕೆ ಹೊತ್ತೊಯ್ದಿದ್ದಾರೆ. ಇವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ಅನೇಕ ಯುವ ಪ್ರತಿಭೆಗಳು ಕೂಡ ಆ ಹಾದಿಯಲ್ಲೇ ಸಾಗ್ತಾ ಇದ್ದಾರೆ. ಮಂಡ್ಯದ ಹೆಸರನ್ನ ವಿಶ್ವದಾದ್ಯಂತ ಪಸರಿಸ್ತಾ ಇದ್ದಾರೆ. ಸುಗಮ ಸಂಗೀತ ಅನ್ನುವಂತಹ ವಿಭಿನ್ನ ಕ್ಷೇತ್ರದಲ್ಲೂ ಕೂಡ ಮಂಡ್ಯ ಜಿಲ್ಲೆ ಹಿಂದೆ ಬಿದ್ದಿಲ್ಲ. ಈ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಹಲವಾರು ಮಂದಿ ನಮ್ಮ ಕಣ್ಮುಂದೆ ಸಾಗ್ತಾರೆ. ಅದರಲ್ಲಿ ಒಬ್ರು ನಮ್ಮ ಮಂಡ್ಯದ ಮನೆಮಗಳು ರಮ್ಯಾ ಅವರು. ರಮ್ಯಾ ಅವರು ಒಬ್ಬ ಉದಯೋನ್ಮುಖ ಗಾಯಕಿಯಾಗಿ, ಪ್ರತಿಭಾವಂತ ಗಾಯಕಿಯಾಗಿ ನಾಡಿನಾದ್ಯಂತ ಗಮನ ಸೆಳೆದಿದ್ದಾರೆ. ಮಂಡ್ಯದ ಹೆಸರನ್ನ ಉಳಿಸ್ತಾ ಇದ್ದಾರೆ. ಅವರು ನಮ್ಮ ಯಶಸ್ವಿನಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಜೊತೆ ಮುಕ್ತವಾಗಿ ಮಾತಾಡೋದಕ್ಕೆ ರಮ್ಯಾರವರು ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರಿಗೆ ಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ನಮಸ್ಕಾರ ರಮ್ಯಾ. ನಮಸ್ತೆ. ವೀಕ್ಷಕರೇ, ಯಾವುದೇ ಕಾರ್ಯಕ್ರಮ ಸುಸೂತ್ರವಾಗಿ ಸಾಗೋದಕ್ಕೆ ವಿಘ್ನ ನಿವಾರಕನ ಆಶೀರ್ವಾದ ಬೇಕಾಗುತ್ತೆ. ವಿಶೇಷವಾಗಿ ನಮ್ಮ ಈ ಯಶಸ್ವಿನಿ ಕಾರ್ಯಕ್ರಮದಲ್ಲಿ ರಮ್ಯಾರವರ ಸುಮಧುರ ಧ್ವನಿಯಿಂದ ಒಂದು ವಿಘ್ನೇಶ್ವರನ ಸ್ತುತಿಯನ್ನ ಇದೀಗ ಕೇಳಿ ಬರೋಣ. ಸಿದ್ಧಿವಿನಾಯಕ ಸ್ವಾಮಿಯೇ ಬಾ, ಸಿದ್ಧಿವಿನಾಯಕ ಸ್ವಾಮಿಯೇ ಬಾ, ಸಿದ್ಧಿವಿನಾಯಕ ಸ್ವಾಮಿಯೇ ಬಾ. ಭಜಿಪೆನು ನಿನ್ನನು ಭಕ್ತ ಮಂದಾರನೆ, ಭಜಿಪೆನು ನಿನ್ನನು ಭಕ್ತ ಮಂದಾರನೆ, ಸಿದ್ಧಿವಿನಾಯಕ ಸ್ವಾಮಿಯೇ ಬಾ, ಸಿದ್ಧಿವಿನಾಯಕ ಸ್ವಾಮಿಯೇ ಬಾ. ಅದ್ಭುತ ರಮ್ಯಾರವರೇ. ಸಿದ್ಧಿವಿನಾಯಕ ನಿಜವಾಗ್ಲೂ ನಮ್ಮ ಕಾರ್ಯಕ್ರಮಕ್ಕೆ ಹರಿಸ್ತಾನೆ ಅಂತ ಭಾವಿಸ್ತೀನಿ. ವೀಕ್ಷಕರೇ, ರಮ್ಯಾರವರು ಎಷ್ಟೊಂದು ಚೆನ್ನಾಗಿ ಹಾಡ್ತಾರೆ, ಅಷ್ಟೇ ಚೆನ್ನಾಗಿ ಮಾತನಾಡ್ತಾರೆ ಕೂಡ. ಅವರ ವಾಗ್ಜರಿಯನ್ನು ನಾವು ಈ ಕಾರ್ಯಕ್ರಮದಲ್ಲಿ ಕೇಳ್ಬೋದು, ಹಾಗೆ ಅವ್ರ ಜೊತೆ ಮುಕ್ತವಾಗಿ ಮಾತಾಡ್ಬೋದು. ರಮ್ಯಾ, ಮೊದಲಿಗೆ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಈ ನಿಮಗೆ ಈ ಸಾಂಸ್ಕೃತಿಕ ಒಡನಾಟ ಅಥವಾ ಸಾಂಸ್ಕೃತಿಕ ಅಭಿರುಚಿ ಹೇಗೆ ಮೂಡ್ತು ಅಂತ? ನಿಜ ಹೇಳಬೇಕಂದ್ರೆ ನಮ್ಮ ತಾಯಿ ಮತ್ತು ನಮ್ಮ ಚಿಕ್ಕಮ್ಮಂದರು ದೊಡ್ಡಮ್ಮಂದರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಹಾಡ್ತಾರೆ. ನಮ್ಮ ತಾಯಿ ಚಿಕ್ಕ ವಯಸ್ಸಲ್ಲಿ ಹರಿಕತೆ ಎಲ್ಲ ತುಂಬ ಕಾರ್ಯಕ್ರಮಗಳನ್ನ ಕೊಡ್ತಾಯಿದ್ರು. ಹಾಗೆಯೇ ನಮ್ಮ ತಂದೆ ಕಡೆಯೂ ಕೂಡ, ಅವ್ರ ತಾತನೂ ಕೂಡ ಪಿಟೀಲು ವಾದಕರಾಗಿದ್ದರು. ಹೀಗಿರುವಾಗ ನನಗೆ ಅವ್ರ ಮೂಲಕ ನನಗೂ ಕೂಡ ಒಂದು ಸಂಗೀತ ಅನ್ನೋ ಒಂದು ಕಲೆ ನನ್ನಲ್ಲಿ ಬೆರೆತ್ಕೊಂಡಿದೆ ಅಂತ ನನಗೆ ಅನಿಸುತ್ತೆ. ಇದರೆಲ್ಲ ನೋಡಿದ್ರೆ ನನಗೆ ತುಂಬ ಆಸಕ್ತಿ ಇತ್ತು. ಎಲ್ಲೇ ಹೋಗಲಿ, ಯಾರು ಹಾಡಿದ್ರೆ ಅವ್ರ ಹಾಡುಗಳನ್ನ ರೆಕಾರ್ಡ್ ಮಾಡ್ಕೊಳ್ಳೋದು, ಕಲ್ತ್ಕೊಳ್ಳೋದು, ಅವತ್ತೆ ಆಕಾಶವಾಣಿಲೆಲ್ಲ ಕೇಳಿ ಕಲಿಯೋದು, ಅಮ್ಮನ ಹತ್ರ ಹೇಳಿಸ್ಕೊಳ್ಳೋದು, ಹೀಗೆ ಹಾಡ್ತಾ ಹಾಡ್ತಾ ನನಗೆ ತುಂಬ, ನನಗೆ ಸಂಗೀತ ಅಂದರೆ ನನ್ನ ಜೀವನ ಅಂತಲೇ ಆಗೋಗ್ಬಿಟ್ಟಿದೆ ಈಗಿನ ದಿನಗಳಲ್ಲಿ. ನೀವು ಹೇಳಿದ್ರಿ ನಿಮ್ಮ ಕೌಟುಂಬಿಕ ಪರಿಸರದಲ್ಲಿ ನಿಮಗೆ ಸಂಗೀತದ ಪ್ರೇರಣೆ ಸಿಕ್ತು ಅಂತ. ಇನ್ನು ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಾತ ಅರಮನೆಯ ವಿದ್ವಾಂಸರಾಗಿದ್ರು ಅಂತ ಕೇಳಿದ್ವಿ. ಹೇಗೆ ಅವರ ಒಡನಾಟ, ನೀವು ಅವರ ಜೊತೆ ಕಲ್ತಿದ್ದು ಏನಾದರೂ ಇದೆಯಾ? ಇಲ್ಲ ಅಂದ್ರೆ ನನ್ನ ತಾತ ಅಲ್ಲ, ನಮ್ಮ ತಂದೆಯವರ ತಾತ ಅಲ್ಲಿ ಇದ್ದಿದ್ದು. ಆದ್ರೆ ನಮ್ಮ ತಾತ ಅವ್ರಿಗೂ ಕೂಡ ತುಂಬಾ ಆಸಕ್ತಿ ಇತ್ತು. ಎಲ್ಲ ಸಂಗೀತದ ಬಗ್ಗೆ ತುಂಬಾ ಆಳವಾಗಿ ಅವರು ತಿಳ್ಕೊಂಡಿದ್ರು. ಎಲ್ಲ ನನಗೆ ಯಾವ ಪ್ರಕಾರ ಇದೆ ಸಂಗೀತದಲ್ಲಿ ಅನ್ನೋದನ್ನೆಲ್ಲ ತುಂಬಾನೇ ಬುಕ್ಸ್ ಎಲ್ಲ ಇಟ್ಕೊಂಡು ತುಂಬಾ ಓದಿ ಅವ್ರಿಗೆ ತುಂಬಾ ಆಸಕ್ತಿ ಇತ್ತು. ಹಾಗಾಗಿ ನಾನು ಆಕ್ಚುಲಿ ನಾನು ಹುಟ್ಟದಾಗಿಂದನು ಅವ್ರನ್ನ ನಾನು ನೋಡೇ ಇಲ್ಲ. ರಕ್ತಗತವಾಗಿ ನಿಮಗೆ ಕಲೆ ಅನ್ನೋದು ಮೇಳೈಸಿಕೊಂಡು ಬಂತು ಅಂತ ಹೇಳ್ಬೋದು. ರಮ್ಯಾ, ನೀವು ಮೊದಲಿಗೆ ಮೈಕ್ ಹಿಡಿದಿದ್ದು ಎಷ್ಟನೇ ವಯಸ್ಸಲ್ಲಿ? ಮೈಕ್ ಹಿಡಿದಿದ್ದು ಅಂದರೆ ಸ್ಕೂಲಲ್ಲಿ ಪ್ರೇಯರ್ ಹೇಳುವಾಗ, ಪ್ರೇಯರ್ ಹಾಡುವಾಗ ಮೈಕಲ್ಲಿ ಹಾಡಿದ್ದು. ಅದು ಬಿಟ್ಟರೆ ನಾನು
ಐದನೇ ತರಗತಿ ಓದುವಾಗ ನಾನು ಫಸ್ಟ್ ಟೈಮ್ ನಾನು ರಾಜ್ಯ ಮಟ್ಟದ ಭಾವಗೀತೆ ಕಾಂಪಿಟೇಷನ್ಗೆ ಹೋಗಿದ್ದೆ. ಅಲ್ಲಿ ಹೋಗಿ ನಾನು ಕುವೆಂಪು ಅವರ ಒಂದು ಭಾವಗೀತೆಯನ್ನ ಹಾಡಿದ್ದೆ. ಅಲ್ಲಿ ನನಗೆ ಫಸ್ಟ್ ಪ್ರೈಸ್ ಬಂತು. ಅಲ್ಲಿ ನನಗೆ ಯಾವ ರೀತಿ ಒಂದು ಮೈಕಲ್ಲಿ ಹೇಗೆ ಹಾಡ್ಬೋದು, ಹೇಗೆ ಕೇಳುತ್ತೆ ನಮ್ಮ ಧ್ವನಿ ಅನ್ನೋದು ನನಗೆ ಬಹುಶಃ ಅಲ್ಲಿಂದ ಸ್ವಲ್ಪ ತಿಳುವಳಿಕೆ ಬಂತು ಅಂತ ಅನಿಸುತ್ತೆ ನನಗೆ. ಶಾಲಾ ಹಂತದಲ್ಲೇ ನೀವು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ರಿ, ಶಿಕ್ಷಕರ ಪ್ರೋತ್ಸಾಹದ ನಡುವೆ ನೀವು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ರಿ. ನನಗಿನ್ನೂ ನೆನಪಿದೆ ರಮ್ಯಾ, ನೀವು ಯಾವುದಾದ್ರೂ ಕಾಂಪಿಟೇಷನ್ಗಳಿಗೆ ಹೋದರೆ ಅಯ್ಯೋ ರಮ್ಯಾ ಬಂದಲಪ್ಪ ಅಂತ ಹೇಳೋರು ಇದ್ರು. ನಾನು ಕೇಳಿದ್ದೀನಿ ಆ ಮಾತುಗಳನ್ನ. ಈ ಸ್ಪರ್ಧಾ ಮನೋಭಾವ ನಿಮಗೆ ಯಾವ ರೀತಿ ಪ್ರೇರಣೆ ಕೊಡ್ತು, ನಿಮ್ಮ ಶಿಕ್ಷಕರು ಯಾವ ರೀತಿ ಪ್ರೋತ್ಸಾಹವನ್ನು ಕೊಡ್ತಾ ಇದ್ರು? ನಿಜವಾಗ್ಲೂ ಇದನ್ನ ಮಾತ್ರ ನನ್ನ ಜೀವನದಲ್ಲೇ ತುಂಬ ನೆನಪಿಸ್ಕೊಳ್ಬೇಕಾದಂಥದ್ದಿದು. ಯಾಕೆ ಅಂದರೆ ನಾನು ಹಾಡೋದಕ್ಕೆ ಯಾವುದೇ ಆಗಲಿ ನಾನು ತುಂಬ ಮುನ್ನುಗ್ಗಿ ಹೋಗೋದಿಲ್ಲ, ಸ್ವಲ್ಪ ಭಯ ಸಂಕೋಚದ ಭಾವನೆಗಳು ಜಾಸ್ತಿ ನನಗೆ. ಹಾಗಾಗಿ ನಾನು ಹಾಡಬೇಕು, ನಾನು ಹಾಡ್ತಿದ್ದೀನಿ, ಸಾವಿರಾರು ಜನ ನೋಡ್ತಾರೆ, ಅವ್ರು ನನ್ನ ನೋಡಿ ನಗ್ಬೋದು, ನಾನು ಚೆನ್ನಾಗಿ ಹಾಡದೇ ಇದ್ರೆ ಆಡ್ಕೊಳ್ಬೋದು ಅನ್ನೋ ಒಂದು ಭಯ ನನ್ನಲ್ಲಿ ಇರ್ತಿತ್ತು. ಆದರೆ ನಮ್ಮ ಟೀಚರ್ಸ್ ಎಲ್ಲ ಪ್ರೈಮರಿ ಸ್ಕೂಲ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಕಾಲೇಜಲ್ಲೂ ಅಷ್ಟೇ, ಎಲ್ಲರೂ ನಂಗೆ ಒಳ್ಳೊಳ್ಳೆ ಟೀಚರ್ಸ್ ಸಿಕ್ಕಿದ್ದಾರೆ, ಅವರೆಲ್ಲ ನೀನು ಹಾಡು ಚೆನ್ನಾಗಿ ಹಾಡ್ತೀಯ ಅಂತ ನನ್ನ ಒಂಥರ ದಬ್ಬಿದ್ದಾರೆ ಅಂತಲೇ ಹೇಳಬೇಕು. ಹಾಗಾಗಿ ನಾನು ಧೈರ್ಯವಾಗಿ ಹಾಡಬೇಕು ಅಂತಂದರೆ ಅವರೆಲ್ಲರ ಒಂದು ಪ್ರೋತ್ಸಾಹ ನಿಜವಾಗ್ಲೂ ಕಾರಣ ಆಗುತ್ತೆ ನನಗೆ. ನೀವು ಪ್ರೌಢಶಾಲಾ ಶಿಕ್ಷಣವನ್ನು ಲಕ್ಷ್ಮೀ ಜನಾರ್ದನ ಶಾಲೆಯಲ್ಲಿ ಪೂರೈಸ್ತೀರಿ. ಅಲ್ಲಿ ನಿಮಗೆ ಸಂಗೀತ ಶಿಕ್ಷಕರಾದ ಇತ್ತೀಚೆಗೆ ನಿಧನರಾದರು ಪಿ ವಿ ಲಲಿತಾ ಮೇಡಮ್ ಅವರು, ಅವರ ಪ್ರೋತ್ಸಾಹ ಹೇಗೆ ಸಿಕ್ತು? ಅವರಂತೂ ನನಗೆ ತುಂಬ ಎಲ್ಲೇ ಬರಲಿ ಯಾವ ಹಾಡು ಹೇಳ್ತೀಯ, ಇದು ಹೇಳು ಅದು ಹೇಳು ಅಂತ ಹೇಳಿಕೊಟ್ಟು ಎಲ್ಲೆಲ್ಲಿ ಸಂಗತಿಗಳು ಹೇಗೆ ಹಾಡಬೇಕು ಅಂತ ನನಗೆ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಎಷ್ಟೋ ಹಾಡುಗಳನ್ನ ನಾನು ಅವರಿಂದ ಕಲ್ತ್ಕೊಂಡಿದ್ದೀನಿ. ಹಾಗೆ ನಾನು ಎಷ್ಟು ಸತಿ ಸಿಕ್ಕಿದ್ರೂ ನೋಡು ರಮ್ಯಾ ನನ್ನ ಜೊತೆ ನನ್ನ ಹತ್ರ ಹೇಳಿಸ್ಕೊಳ್ತಿದ್ದೆ, ಹೇಳಿಸ್ಕೊಂಡು ಕಾಂಪಿಟೇಷನ್ಗೆ ಹೋಗಿ ನನ್ನ ಹೆಸರು ಉಳಿಸ್ತಿದ್ದೆ, ಈಗ ನನ್ನ ಜೊತೆ ಜಡ್ಜಾಗಿ ಬಂದು ಕೂತಿದ್ದೆ ಅಂತ ಎಷ್ಟೋ ಕಾಂಪಿಟೇಷನ್ಗಳಲ್ಲಿ ನನ್ನನ್ನು ಅವರು ತುಂಬ ತಬ್ಬಿಕೊಂಡು ನನ್ನ ಅವ್ರ ಪ್ರೀತಿನ ವ್ಯಕ್ತಪಡಿಸಿದ್ದಾರೆ. ಇವತ್ತಿನ ದಿವಸ ಅವರು ನಮ್ಮ ಜೊತೆಗಿಲ್ಲ, ಅವ್ರ ನೆನಪು ಮಾತ್ರ ನನ್ನ ಉಸಿರಿರೋವರೆಗೂ ಅದು ಸದಾ ಹಸಿರಾಗಿರುತ್ತೆ. ಕಾಲೇಜು ಹಂತದಲ್ಲಿ ರಮ್ಯಾ ಯಾವುದೇ ಸ್ಪರ್ಧೆಗೋದ್ರೂ ಬಹುಮಾನಗಳನ್ನು ಬಾಚಿಕೊಳ್ತಾ ಹೋಗ್ತೀರಿ. ನಿಮ್ಮ ಮನೆಯಲ್ಲಿ ನೋಡಿದ್ರೆ ಎಲ್ಲೆಲ್ಲೂ ಶೀಲ್ಡ್ಗಳು ಮಯಾನೇ ಕಾಣಿಸುತ್ತೆ. ನಿಮಗೆ ಕಾಲೇಜ್ ಹಂತದಲ್ಲಿ ಪ್ರೋತ್ಸಾಹ ಹೇಗೆ ಸಿಕ್ತು? ಕಾಲೇಜಿಗೆ ಅಂತ ಬಂದಾಗ ನಾನು ಎಷ್ಟು ಹಾಡ್ತಿದ್ನೋ ಅಷ್ಟೇ ಹಾಡುಗಳು ನನ್ನ ಜೊತೆಗಿರ್ತಿತ್ತು. ಒಂದು ಡೈರಿನಲ್ಲಿ ಎಷ್ಟು ಹಾಡುಗಳಿದೆಯೋ ಅಷ್ಟು ಮಾತ್ರ ಬಿಟ್ಟರೆ ಹೊಸ ಹೊಸ ಹಾಡುಗಳನ್ನ ಕಲಿಯೋವಂಥ ನನಗೆ ಮನಸ್ಸು ಅಂದರೆ ಮನಸ್ಸಿಲ್ಲ ಅಂತಲ್ಲ, ಅದು ಎಲ್ಲಿ ಸಿಗುತ್ತೆ, ಇನ್ನೂ ಎಲ್ಲಿ ಹುಡುಕಬೇಕು ಅನ್ನೋ ಒಂದು ಇದಿರಲಿಲ್ಲ ನನಗೆ. ಹಾಗಾಗಿ ಅಂಥ ಒಂದು ಟೈಮಲ್ಲಿ ನನಗೆ ಲೀಲಾ ಅಪ್ಪಾಜಿ ಮೇಡಮ್ ಅವರು ನನಗೆ ಅಲ್ಲಿ ಕಾಲೇಜಲ್ಲಿ ಪರಿಚಯ ಆಗಿದ್ದು. ಅವರು ಪರಿಚಯ ಹೇಗೆ ಅಂದರೆ ನನಗೆ ಅವರು ತಾಯಿ ಥರ ಅಂತಲೇ ಹೇಳಿದ್ರೆ ತಪ್ಪಾಗೋದಿಲ್ಲ. ನನ್ನನ್ನು ಹಿಡ್ಕೊಂಡು ಎಷ್ಟೋ ಸತಿ ನೀನು ಇದನ್ನು ಇನ್ನೂ ಚೆನ್ನಾಗಿ ಹಾಡು, ಇಂಥ ಹಾಡುಗಳನ್ನ ಹಾಡು, ಬಾ ನಿಂಗೆ ಜನಪದ ಇಷ್ಟೇನ ಬರೋದು, ಬಾ ಒಳ್ಳೆ ಮೂಲಧಾಟಿ ಜನಪದ ಹೇಳ್ಕೊಡ್ತೀನಿ ಅಂದ್ಬಿಟ್ಟು ವಾನಂ ಶಿವರಾಮ್ ಅವ್ರ ಹತ್ರ ಎಲ್ಲ ಕರ್ಕೊಂಡು ಹೋಗಿ ಅದ್ರ ಬಗ್ಗೆ ತಿಳಿಸಿ ಜನಪದ ಅಂದರೆ ಏನು, ಅದನ್ನು ಹೇಗೆ ಹಾಡಬೇಕು, ಮೂಗಿನಲ್ಲಿ ವಾಯ್ಸ್ ಬರಬೇಕು ಅಂತೆಲ್ಲ ಹೇಳ್ತಾರೆ. ಅದರಲ್ಲಿ ಕೇವಲ ಅದು ಒಂದು ವಾಯ್ಸ್ ಅನ್ನೋದು ಜನಪದ ಶೈಲಿನೇ ಬೇರೆ, ಅದನ್ನು ಹೇಗೆ ಆಡಬೇಕು, ಭಾವಗೀತೆ ಹೇಗೆ ಆಡಬೇಕು ಅನ್ನೋದೆಲ್ಲ ನನಗೆ ಒಂದು ಕರೆಕ್ಟಾಗಿ ಒಂದು ಪಿಕ್ಚರ್ ಸಿಗೋ ಹಾಗೆ ಮಾಡಿದ್ದು ಲೀಲಾ ಅಪ್ಪಾಜಿ ಮೇಡಮ್. ನಾನು ಅವ್ರನ್ನ ತುಂಬ ತುಂಬ ನೆನೆಸ್ಕೊಳ್ತೀನಿ ಜೀವನದುದ್ದಕ್ಕೂ. ಅವರಿಂದನೇ ನನಗೆ ಎಷ್ಟೋ ಹಾಡುಗಳು ಕಾಲೇಜ್ ಡೇಸಲ್ಲಿ ನಾನು ಕಲಿತೆ, ಹೊಸ ಹೊಸ ಹಾಡುಗಳು. ಹಾಗೆ ನನ್ನ ವಾಯ್ಸಿಂದ ಇನ್ನೂ ಎಷ್ಟು ವೆರೈಟಿ ಹಾಡುಗಳು ಬರ್ಬೋದು, ಯಾವ್ಯಾವ ರೀತಿ ನಾನು ನನ್ನ ವಾಯ್ಸ್ನ ಚೇಂಜ್ ಮಾಡಿಕೊಂಡು ಹಾಡ್ಬೋದು ಕೆಲವು ಹಾಡುಗಳನ್ನ ಅನ್ನೋದನ್ನು ನಾನು ಅವರಿಂದ ಕಲಿತೆ. ಸಂಗೀತಕ್ಕೆ ಸಾಹಿತ್ಯ ಅನ್ನೋದು ಪೂರಕವಾಗಿ ಕೆಲಸ ಮಾಡುತ್ತೆ. ಹೌದು ಹೌದು ಖಂಡಿತ. ಈ ಸಾಹಿತ್ಯ ಅನ್ನೋದು ಸುಗಮ ಸಂಗೀತ ಕ್ಷೇತ್ರಕ್ಕೆ ಎಷ್ಟು ಮುಖ್ಯ, ಸಾಹಿತ್ಯ ಅಭ್ಯಾಸ ಸಂಗೀತ ಅಭ್ಯಾಸಕ್ಕೆ ಎಷ್ಟು ಮುಖ್ಯ ಆಗುತ್ತೆ? ಈಗ ಭಾವಗೀತೆ ಅಂತ ನಾವು ಹೋದರೆ ಯಾವುದೇ ಸಾಹಿತ್ಯ ಆಗಲಿ ಒಂದು ಇವಾಗ ಒಂದು ದುಃಖದ ಛಾಯೆ ಇರ್ಬೋದು, ಅದರದೇ ಆದಂಥ ಒಂದು ಲಿರಿಕ್ಸ್ ಇರುತ್ತೆ. ಆ ಲಿರಿಕ್ಸ್ನ ನಾವು ಅರ್ಥ ಮಾಡಿಕೊಂಡ್ರೆ ಅಲ್ಲಿ ಆ ಭಾವನೆಗಳು ತುಂಬಿ ಬರುತ್ತೆ. ಆ ಭಾವನೆಗಳು ತುಂಬಿ ಬಂದಾಗ ಆ ಭಾವಗೀತೆ ಅನ್ನೋ ಒಂದು ಪದಕ್ಕೆ ತುಂಬ ಅರ್ಥಪೂರ್ಣವಾಗಿ ನಾವು ಅದನ್ನ ವರ್ಣಿಸ್ಬೋದು. ಹಾಗಾಗಿ ನಾನು ಭಾವಗೀತೆಗಳು ಯಾವುದೇ ಹಾಡ್ತಾ ಇರುವಾಗಲೂ ಕೂಡ ನನಗೆ ಫಸ್ಟು ಆ ಲಿರಿಕ್ಸ್ ಸಂತೋಷದಲ್ಲಿದೆಯಾ ಅಥವಾ ಒಂದು ಒಂದು ಹುಡುಗ ಹುಡುಗಿ ಪ್ರೀತಿ ಅನ್ನೋದನ್ನ ವ್ಯಕ್ತಪಡಿಸ್ತಾ ಇದೆಯಾ,
ಅದ್ರ ಮೂಲಕನೆ ರಾಗನ ಅವರು ಅಳವಡಿಸಿರ್ತಾರೆ ಸಂಗೀತ ಸಂಯೋಜಕರು. ಹಾಗಾಗಿ ನಾನು ಅದನ್ನ ಇಟ್ಕೊಂಡೇನೆ ಒಂದ್ಸರಿ ನಾನು ಅದೇ ಒಂದು ಇದರಲ್ಲಿ ಹಾಡ್ತೀನಿ. ರಮ್ಯಾ ಸುಗಮ ಸಂಗೀತ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿರೋದು ಎಲ್ರಿಗೂ ಗೊತ್ತು. ಆದ್ರೆ ಮೂಲತಃ ರಮ್ಯಾ ಒಬ್ಬ ಒಳ್ಳೆಯ ಜನಪದ ಗಾಯಕಿ. ರಮ್ಯಾ, ಈ ಜನಪದ ನಂಟು ನಿಮ್ಗೆ ಹೇಗೆ ಬೆಳೀತು ಅಂತ? ನನಗೆ ಜನಪದ ಅಂದ್ರೆ ನನ್ಗೆಲ್ಲೋ ಕೆಲವೇ ಕೆಲವು ಗೊತ್ತಿತ್ತು. ಈ ನಿಂಬಿಯ ಇರ್ಬೋದು, ಗಲ್ಲುಗಲ್ಲೆನ್ನುತ್ತಾ ಇರ್ಬೋದು ಅಷ್ಟೇ. ಆದ್ರೆ ನಾನು ಯಾವಾಗ ಅದೇ ಹೇಳೋನಲ್ಲ, ಲೀಲಾಪಾಜಿ ಮೇಡಮ್ ಇಂದ ಸುಮಾರು ನಾನು ಜನಪದಗಳನ್ನ ಕಲಿತೆ ಅಂತ. ಯಾವಾಗ ನನಗೆ ಅವರು ರಾಗಿ ಬೀಸಪದ ಹೇಳಿಸ್ಕೊಟ್ರು, ಇದೇನಿದು ಒಂಥರ ಇದೆ ಹಾಡೋದು, ಎಳಿಬೇಕು ರಾಗ, ತಾಳದಲ್ಲಿ ಹಾಡೋಂಗಿಲ್ಲ, ಯಾರು ಕೇಳಿದವ್ರಿಗೆ ಅಯ್ಯೋ ಚೆನ್ನಾಗಿದೆ ಅಂತಾನೆ ಅನ್ಸಲ್ಲ ಅಂತೆಲ್ಲ ಮನ್ಸಿಗೆ ಬಂದಿತ್ತು. ಆದ್ರೆ ಯಾವಾಗ ವಾನಂ ಶಿವರಾಮ್ ಅವರು ಒಂದು ರಾಗಿ ಬೀಸೋ ಪದ ಅಂದ್ರೆ, ಒಂದು ಹೆಣ್ಣು ರಾಗಿನ ಬೆಳಗಿಂದ ಸಂಜೆವರೆಗೂ ಬೀಸ್ತಾ ಕೂತಿರ್ತಾಳೆ, ಆದ್ರೆ ಅವಳ ಕೈ ಎಷ್ಟು ನೋವು ಬರುತ್ತೆ, ಅವಳ ಮೈ ಎಷ್ಟು ಆಯಾಸ, ಒಂದು ಆಯಾಸ ಆಗತ್ತೆ. ಆ ಆಯಾಸನ ಮರಿಬೇಕು ಅಂದ್ರೆ ಒಂದು ರೌಂಡ್ ಹೀಗೆ ನಾವು ರಾಗಿನ ಬೀಸ್ತೀವಲ್ಲ, ಒಂದ್ ರೌಂಡ್ ಹಿಂಗೆ ಎಳ್ಕೊಂಡ್ಬರೋ ಅಷ್ಟರಲ್ಲಿ ಒಂದು ಲೈನ್ ಅವರು ಹಾಡ್ತಾರೆ. ಆ ಕಡೆ ಒಬ್ರು ಈ ಕಡೆ ಒಬ್ರು ಸಾತ್ ಜೊತೆಯಾಗಿ ಹಾಡೋದ್ರಿಂದ ಅವರು ಒಂದು ರಾಗಿ ಬೀಸೋ ಪದ ಮುಗಿಸೋಷ್ಟರಲ್ಲಿ ಅವರು ಇಷ್ಟು ಮೂಟು ಮೂಟೆಗಟ್ಟಲೆ ರಾಗಿಯನ್ನ ಬೀಸಿ ಇರ್ತಾ ಇದ್ರು. ಹಾಗಾಗಿ ರಾಗಿ ಬೀಸೋ ಪದದ ಒಂದು ಅರ್ಥ ನನಗೆ ಗೊತ್ತಾದ ಮೇಲೆ ಜನಪದದ ಮೇಲೆ ತುಂಬಾ ಒಲವು ಬಂತು ನನಗೆ. ಹಾಗೆ ನನ್ ಎಲ್ಲಾ ಪ್ರಕಾರಗಳು ತುಂಬಾ ಇಷ್ಟ. ಜನಪದಗಳನ್ನ ಈಗ ನಾನು ಸುಮಾರು ನನ್ನ ಹತ್ರ ಸಂಗ್ರಹ ಇದೆ. ಅದು ಮೂಲಧಾಟಿ ಜನಪದ ಕಲೆಕ್ಷನ್ ಮಾಡೋದು ತುಂಬಾ ಕಷ್ಟ. ಅದು ತುಂಬಾ ಪೀಳಿಗೆಯಿಂದ ಪೀಳಿಗೆಗೆ ಹರಿದು ಬಂದಿರುವಂತದ್ದು ಜನಪದ ಪ್ರಕಾರ. ಪೂರ್ವಿಕರು ಹಾಡ್ತಾ ಇದ್ರು, ತಮ್ಮ ಶ್ರಮವನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಜನಪದ ಪ್ರಕಾರವನ್ನ ಅವ್ರು ಬಳಸ್ತಾ ಇದ್ರು. ರಮ್ಯಾ, ನಿಮ್ಮ ಧ್ವನಿಯಲ್ಲಿ ನಮ್ಗೆ ಒಂದು ರಾಗಿ ಬೀಸೋ ಪದವನ್ನ ಕೇಳೋದಿಕ್ಕೆ ಆಸೆ. ನಮ್ಮ ವೀಕ್ಷಕರಿಗೋಸ್ಕರ ಒಂದು ರಾಗಿ ಬೀಸೋ ಪದವನ್ನ ಹಾಡ್ಬೇಕು ಅಂತ ಕೇಳ್ಕೊಳ್ತೀನಿ. ಕಲ್ಲಮ್ಮ ತಾಯ ಮೆಲ್ಲಮ್ಮ ರಾಜು ಜಲ್ಲ ಜಲ್ಲಾರೆ ಉದುರಮ್ಮ ಜಲ್ಲ ಜಲ್ಲಾರೆ ಉದುರಮ್ಮ ನಮ್ಮನೆ ಬೆಲ್ಲದಾರುತಿಯ ಬೆಳಗ್ಯಾನು ರಾಗಿಯ ಕಲ್ಲ ರಾಜಾಮುತ್ತಿನ ಕಲ್ಲ ಸುವಾರಿ ಕಲ್ಲ ಸುಳಿಗಲ್ಲ ಸುವಾರಿ ಕಲ್ಲ ಸುಳಿಗಲ್ಲ ನಮ್ಮನಿಯ ಭಾಗ್ಯದ ಕಲ್ಲ ಕೊಡುದನಿಯ ಭಾಗ್ಯದ ಕಲ್ಲ ಕೊಡುದನಿಯ ಭಾಗ್ಯದ ಕಲ್ಲ ಕೊಡುದನಿಯ. ಮೈ ರೋಮಾಂಚನ ಆಗ್ಬಿಡುತ್ತೆ ಕೇಳ್ತಾ ಇದ್ರೆ. ವೀಕ್ಷಕರೇ, ರಮ್ಯಾರವರು ಕಲಾಮಂದಿರದಲ್ಲಿ ಹಾಡನ್ನ ಹಾಡ್ತಾ ಇದ್ರೆ ಇಡೀ ಪ್ರೇಕ್ಷಕರು ಮಂತ್ರ ಮುಗ್ಧರಾಗಿ ಒಂದ್ ಕ್ಷಣ ಅವರು ಎಷ್ಟು ನಿಶ್ಶಬ್ದವಾಗಿ ಈ ಹಾಡನ್ನ ಕೇಳ್ತಾ ಇದ್ರು ಅಂತಂದ್ರೆ ಈಗ್ಲೂ ಅದೇ ಅನುಭವ ನನಗೆ ಆಯ್ತು. ರಮ್ಯಾರವರೇ, ಮುಂದುವರೆದು ಸಂಗೀತ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಹೇಳಿ ನೀವು ಮಾನಸ ಗಂಗೋತ್ರಿಯ ಕಲಾ ಮತ್ತು ಕಲಾ ಕಾಲೇಜ್ನಲ್ಲಿ ಬಿ ಮ್ಯೂಸಿಕ್ ಮತ್ತು ಎಂ ಮ್ಯೂಸಿಕ್ನ ಅಭ್ಯಾಸ ಮಾಡ್ತೀರಿ. ಈ ವ್ಯಾಸಂಗ ನಿಮಗೆ ಥಿಯರಿಟಿಕಲ್ ಆಗಿ ಮತ್ತು ಪ್ರಾಕ್ಟಿಕಲ್ ಆಗಿ ಹೆಚ್ಚು ಅನುಭವವನ್ನು ನೀಡ್ತಾ, ಅಲ್ಲಿಯ ಅನುಭವ ಹೇಗಿತ್ತು? ಅಲ್ಲಿ ಕಲ್ತ್ರೆ ಮಾತ್ರ ತುಂಬಾನೇ ನಾವು ತಿಳ್ಕೊಳ್ಳೋವಂಥದ್ದಿದೆ. ಯಾವುದೇ ಒಂದು ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅನ್ನುವಂಥವ್ರಿಗೆ ಆ ಕಾಲೇಜು ನಿಜವಾಗ್ಲೂ ಕೂಡ ಹೇಳಿ ಮಾಡಿಸ್ದಂಥ ಒಂದು ಕ್ಷೇತ್ರ ಅದು. ಅಲ್ಲಿ ಎಲ್ಲ ಲೆಕ್ಚರರ್ಸು ಕೂಡ ತುಂಬ ತಿಳಿದವರಾಗಿದ್ದಾರೆ.
ಅವರಿಂದ ಕಲಿಯೋದೇ ಒಂದು ಪುಣ್ಯ ಅಂತ ಹೇಳಬೇಕು. ಆರ್ ಎನ್ ಶ್ರೀಲತಾ ಅವರು ಮತ್ತೆ ಶ್ರೀಧರ್ ಸರ್ ಮತ್ತೆ ವೈಲಿನ್ ನುಡಿಸುವಂತ ಮಂಜುನಾಥ್ ಸರ್ ಅವರು ಹೀಗೆ ಟಿ ಎನ್ ಪದ್ಮಾ ಮೇಡಮ್ ಎಲ್ಲರೂ ಕೂಡ ತುಂಬಾ ಅದ್ಭುತವಾದಂತ ಒಳ್ಳೆ ಒಳ್ಳೆ ಶಾಸ್ತ್ರೀಯ ಸಂಗೀತ ಗಾಯಕರವರೆಲ್ಲ ಅವರಿಂದ ನಾವು ಕಲ್ತಿರೋದು ನಿಜವಾಗ್ಲೂ ನನಗೆ ತುಂಬಾ ಹೆಮ್ಮೆ ಅಂತ ಅನ್ಸುತ್ತೆ. ನನಗೆ ಆ ಟೈಮಲ್ಲಿ ನಾನು ತುಂಬಾ ಸಂಗೀತದಲ್ಲಿ ಯಾವ್ಯಾವ ರಾಗಗಳಿದೆ ಮನೋಧರ್ಮ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಾನು ತುಂಬಾನೇ ತಿಳ್ಕೊಂಡೆ. ಆದ್ರೆ ಇನ್ನೂ ಆಳವಾಗಿ ನಾನು ತಿಳ್ಕೊಳ್ಬೇಕಾಗಿತ್ತು, ಅದು ಆಗ್ಲಿಲ್ಲ. ಯಾಕೆ ಅಂತ ಅಂದ್ರೆ ನಾನು ಆ ಟೈಮಲ್ಲಿ ನಾನು ತುಂಬಾ ರಿಯಾಲಿಟಿ ಶೋಗಳಿಗೆ ಸೆಲೆಕ್ಟ್ ಆಗಿದ್ದೆ, ಜೊತೆಗೆ ಕೆಲವು ಸಣ್ಣ ಪುಟ್ಟ ಡ್ರಾಮಾ ಆಗಿರ್ಬೋದು ಹಾಗೆ ಸೀರಿಯಲ್ಗಳಾಗಿರ್ಬೋದು ಸಣ್ಣ ಪುಟ್ಟ ಪಾತ್ರಗಳನ್ನು ಕೂಡ ನಾನು ಮಾಡ್ತಾ ಇದ್ದೆ, ಜೊತೆ ಕಾರ್ಯಕ್ರಮಗಳು ಕೂಡ ತುಂಬ ಕೊಡ್ತಾ ಇದ್ದೆ. ಈ ಟೈಮಲ್ಲಿ ನನಗೆ ಅಲ್ಲಿ ಕಾಲೇಜ್ಗೂ ಹೋಗಿ ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ ತುಂಬ ಕ್ಲಾಸ್ಗಳನ್ನ ನಾನು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ನಮ್ಮ ಲೆಕ್ಚರರ್ಸ್ ಎಲ್ಲ ಹೇಳ್ತಿದ್ರು ನಿನ್ನ ವಾಯ್ಸ್ ಚೆನ್ನಾಗಿದೆ, ನಿಮಗೆ ಕರ್ನಾಟಕ ಅನ್ನೋದನ್ನ ನೀನು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ನಿನ್ನ ಫೀಲ್ಡಲ್ಲಿ ಅಂತ. ಅದೊಂದು ನನಗೆ ಒಂದು ಕೊರಗಿದೆ, ನನಗೆ ಅದನ್ನು ಕರೆಕ್ಟಾಗಿ ಕಲ್ತ್ಕೊಳಕ್ಕಾಗಲಿಲ್ಲ ಅಂತ. ಆದರೂ ನನಗೆ ಅಲ್ಲಿ ಕಲ್ತಿದ್ದು ತುಂಬಾ ಇದೆ, ಅವರೆಲ್ಲರ ಪ್ರೋತ್ಸಾಹನೂ ಕೂಡ ನನಗೆ ತುಂಬ ಇತ್ತು. ರಂಗಗೀತೆ ಅನ್ನೋದು ರಮ್ಯ ಅದೊಂಥರ ವಿಶೇಷವಾದ ಪ್ರಕಾರ, ಅದು ಮಂಡ್ಯ ಜಿಲ್ಲೆಯಲ್ಲಿ ರಂಗ ಕಲೆಗೆ ಒಂದು ವಿಶೇಷವಾದ ಮನ್ನಣೆ ಇದೆ. ರಂಗಗೀತೆ ಹಾಡೋದ್ರಲ್ಲೂ ನೀವು ಎತ್ತಿದ ಕೈ, ಹೇಗೆ ಈ ಅಭಿರುಚಿ ಬಂತು? ನಾನು ಕೆಲವು ನಾಟಕಗಳಲ್ಲಿ ನಾನು ಅಭಿನಯ ಮಾಡಿದ್ದೆ, ಹಾಗಾಗಿ ಅದರಲ್ಲಿ ನಾನು ಹಾಡೋದು ಕೂಡ ನಂದೇ ಅದು ಕೆಲಸ ಆಗಿತ್ತು. ಹೀಗಿರುವಾಗ ನನಗೆ ಯಾವ್ಯಾವ ರೀತಿ ಇರ್ಬೋದು ಅಂತೆಲ್ಲ ಅಂದ್ಕೊಳ್ಳುವಾಗ ನನಗೆ ಕಾಲೇಜಲ್ಲೇ ಒಂದು ಕಾಂಪಿಟೇಷನ್ ಬಂತು, ರಂಗಗೀತೆ ಕಾಂಪಿಟೇಷನ್. ಅದು ಅದಕ್ಕೆ ನನಗೆ ಲೀಲಾ ಅಪ್ಪಾಜಿ ಮೇಡಮ್ ಅವರು, ನನಗೆ ಕೋದಂಡಪಾಣಿ ಅಂತ ಮಂಡ್ಯದವರೇನೆ ಅವರು, ನಮ್ಮ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ, ನಿಮಗೂ ಗೊತ್ತು. ಅವರು ನನ್ನನ್ನು ಕರೆದು ಬಾರಮ್ಮ ಬಾರೆ ಸೋದರಿ ಅನ್ನೋ ಒಂದು ಪೌರಾಣಿಕ ನಾಟಕದ ಸುಭದ್ರಾ ನಾಟಕದ ಒಂದು ರಂಗಗೀತೆಯನ್ನ ಹೇಳ್ಕೊಟ್ರು. ಅದನ್ನ ನಾನು ಸುಮಾರು ಕಾಂಪಿಟೇಷನ್ ಅಲ್ಲಿ ಹಾಡಿ ನಾನು ತುಂಬಾ ಪ್ರೈಸಸ್ ಬಂದಿದೆ ನನಗೆ. ಹಾಗೆ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ಅದನ್ನ ತುಂಬಾ ಹಾಡ್ತಿರ್ತೀನಿ. ಹಂಗೇನೆ ಸಾಮಾಜಿಕ ಐತಿಹಾಸಿಕ ಎಲ್ಲಾ ನಾಟಕಗಳ ಗೀತೆಗಳು ಕೂಡ ನಾನು ಹಾಡ್ತಾ ಬಂದೆ. ರಮ್ಯಾ, ನಮ್ಮ ವೀಕ್ಷಕರಿಗೊಂದು, ಅದೇ ನೀವು ಹೇಳಿದ್ರಲ್ಲ ಬಾರಮ್ಮ ಬಾರೆ ಸೋದರಿ, ವೀಕ್ಷಕರಿಗೆ ಒಂದು ಸಾಲು. ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರೆ ಸೋದರಿ, ಬಾರಮ್ಮ ಬಾರಿ ಸೋದರಿ, ಬಾರಮ್ಮ ಬಾರಿ ಸೋದರಿ. ಕೇಳ್ತಾ ಇದ್ರೆ ನನ್ಗೆ ಪ್ರಶ್ನೆಗಳು ಬಾಯಲ್ಲಿ ಬರ್ತಾನೆ ಇಲ್ಲ, ಹಾಡಕ್ಕೆ ಹಾಡ್ ಕೇಳ್ಕೊಂಡು ಹಾಗೆ ಕೂತ್ಕೊಂಡು ಅನ್ಸಿಸ್ತಾ ಇದೆ. ರಮ್ಯ, ಮುಂದುವರೆದು ಪ್ರವೀಣ್ ಡಿ ರಾವ್ ಅಂತಹ ಖ್ಯಾತ ಸಂಗೀತ ನಿರ್ದೇಶಕರು, ಅವರ ಕೈಗಳಗಡೆ ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಕ್ರೈಮ್ ಟೈಮ್ ಧಾರಾವಾಹಿಯ ಶೀರ್ಷಿಕೆ ಟೈಟಲ್ ಸಾಂಗ್ಗೆ ನೀವು ದನಿಯಾಗ್ತೀರಾ. ಅದೇ ರೀತಿ ಚಂದನದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ತೆರೆ ಮೆರೆ ಅನ್ನುವಂತಹ ಧಾರಾವಾಹಿಯ ಸಂಗೀತ ನಿರ್ದೇಶನ ಮಾಡಿದಂತಹ ರಾಜು ಅನಂತ್ ಸ್ವಾಮಿ ಅವರ ಕೈ ಕೆಳಗಡೆ ನೀವು ಟೈಟಲ್ ಸಾಂಗ್ಗೆ ದನಿಯಾಗ್ತೀರಾ, ಹೇಗಿತ್ತು ಅನುಭವ? ಅದು ಇದು ಫಸ್ಟು ನಾನು ಕ್ರೈಮ್ ಟೈಮಲ್ಲಿ ಹಾಡಬೇಕಾದ್ರೆ ಆ ಒಂದು ಅವಕಾಶ ಕೊಟ್ಟಿದ್ದು ಜನಾರ್ದನ್ ಸರ್, ಅಂದರೆ ಜನ್ನಿ ಜನಾರ್ದನ್. ಹಾಗಾಗಿ ನಾನು ಅವ್ರನ್ನ ಈ ಟೈಮಲ್ಲಿ ತುಂಬ ನೆನಪಿಸ್ಕೊಳ್ಬೇಕು. ಅವರೇನೆ ನನ್ನನ್ನು ಕರ್ಕೊಂಡೋಗಿ ಪ್ರವೀಣ್ ಡಿ ರಾವ್ ಸರ್ನ ನಾನು ಫಸ್ಟು ಪರಿಚಯ ಮಾಡಿಸಿದ್ದು. ಅಲ್ಲಿ ನಾನು ಮತ್ತು ಜನ್ನಿ ಸರ್ ಮಗ ಚಿಂತನ್ ವಿಕಾಸ್ ಅಂತ ನಾವಿಬ್ಬರೂ ಸೇರಿ ಕ್ರೈಮ್ ಟೈಮ್ ಸೀರಿಯಲ್ ಟೈಟಲ್ ಸಾಂಗ್ ಹಾಡಿದ್ವಿ. ಅದು ತುಂಬಾ ನನಗೆ ಒಳ್ಳೆ ಅನುಭವ. ಅರವಿಂದ್ ಸ್ಟುಡಿಯೋ ಬ್ಯಾಂಗ್ಳೂರಲ್ಲಿ ಅಲ್ಲಿ ರೆಕಾರ್ಡಿಂಗ್
ಆಗಿದ್ದು. ಅಲ್ಲಿ ನಾನು ಸರ್ನ ನೋಡಿದಾಗ ಅವರು ನನ್ನ ಭೇಟಿ ಮಾಡಿದ್ದು, ನಾನು ಗುಂಗ್ರು ಕೂದಲಿರುತ್ತೆ, ನಾನು ಯಾರು ಅಂತ ನೀವು ನೋಡಿಲ್ಲ, ಬನ್ನಿ ಯಾರ್ಯಾರ್ದು ಕಾರ್ ಹತ್ಬಿಡ್ಬೇಡಿ ಅಂತ ಅಲ್ಲೇನೆ ಅವರು ತುಂಬಾ ಜೋಕ್ ಮಾಡಿಕೊಂಡು ನನ್ನನ್ನ ಫಸ್ಟ್ ಪರಿಚಯ ಮಾಡ್ಕೊಂಡಿದ್ದು. ಆಮೇಲಿಂದ ಅವ್ರ ಹತ್ರ ಹೋದಾಗ ಅವರು ತುಂಬಾ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ ಅಂದ್ರೆ, ನಾನು ಒಂದು ಏನೋ ಒಂದು ಮೆಲೋಡಿಯಸ್ ಆಗಿ ಹಾಡ್ತಾ ಇದ್ರೆ ಇದು ಹೀಗ್ ಬರೋಲ್ಲ, ಒಂದು ಯಾವ ಸಿಚುವೇಶನ್, ಒಂದು ಕತ್ತಲೆನಲ್ಲಿ ನಡೆಯೋ ಕೊಲೆಗಳು ಯಾವ ರೀತಿ ಭಯ ಹುಟ್ಟಿಸುತ್ತೆ, ಅದಕ್ಕೆ ವಾಯ್ಸ್ ಹೇಗ್ ಬರ್ಬೇಕು ಅನ್ನೋದನ್ನೆಲ್ಲ ಒಂದು ಹಸ್ಕಿ ವಾಯ್ಸ್ ಆಗಿರ್ಬೋದು, ಒಂದು ಥ್ರೋ ವಾಯ್ಸ್ ಅಲ್ಲಿ ಒಂದು ಥ್ರೋ ಹೇಗ್ ಬರ್ಬೇಕು ಅದೆಲ್ಲ ಅವ್ರು ನನಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅದ್ ಬಿಟ್ಟು ನೆಕ್ಸ್ಟ್ ತೆರೆಮರೆಗೆ ಬರ್ಬೇಕು ಅಂದ್ರೆ ರಾಜು ಅನಂತ ಸ್ವಾಮಿ ಅವ್ರನ್ನ ನನಗೆ ಸುಮಾರು ಕಾರ್ಯಕ್ರಮದಲ್ಲಿ, ನಾನು ಮೈಸೂರಲ್ಲಿ ಬೆಂಗಳೂರಲ್ಲಿ ನಾನು ಅವ್ರನ್ನ ಭೇಟಿಯಾಗಿದ್ದೆ, ಆದ್ರೆ ಅವ್ರ ಜೊತೆಗೆ ಹಾಡಿ ಅವ್ರಿಗೆ ನನ್ ವಾಯ್ಸ್ ಅಂತ ಗೊತ್ತಾಗಿದ್ದು ಡೇವಿಡ್ ಅವ್ರು ಮಾಡೋ ಅಂತ ಒಂದು ಕಾರ್ಯಕ್ರಮ, ಮನೆ ಮನೆಗೆ ಸುಗಮ ಸಂಗೀತ, ಅದರಲ್ಲಿ ನನಗೆ ಅವ್ರ ಜೊತೆ ಹಾಡೋ ಅಂತ ಒಂದು ಒಳ್ಳೆ ಅವಕಾಶ ನಂಗೆ ಸಿಕ್ತು. ಅಲ್ಲಿಂದ ಅವ್ರಿಗೆ ನನ್ನ ವಾಯ್ಸ್ ಮೇಲೆ ಅವ್ರಿಗೆ ಒಂದು ಓ ಇವಳ ವಾಯ್ಸಲ್ಲಿ ಏನೋ ಒಂದು ಒಂದು ವ್ಯತ್ಯಾಸ ಇದೆ ಅನ್ನೋ ಒಂದು ಅವ್ರಿಗೆ ಖುಷಿ ಇತ್ತು. ಹಾಗಾಗಿ ಅವರು ನನ್ನ ತೆರೆಮರೆ ಸೀರಿಯಲ್ಗೆ ಹಾಡೋದಕ್ಕೆ ಅಂತ ಕರೆಸಿದ್ರು. ಅವರ ಡೈರೆಕ್ಷನಲ್ಲಿ ಹಾಡಿದ್ದು, ಅವ್ರ ಜೊತೆಗೆ ನಾವು ಹಾಡಿದ್ದು ತುಂಬಾನೇ ನಂಗೆ ಖುಷಿ ಆಯಿತು. ಸರ್ನು ಕೂಡ, ಈಗ ಅವ್ರು ನಮ್ಮ ಜೊತೆ ಇಲ್ಲ, ರಾಜಾನಂದ ಸ್ವಾಮಿ ಸರ್, ಅವ್ರಿಗೂ ಕೂಡ ನಾನು ತುಂಬಾನೇ ನಾನು ಅವ್ರಿಗೆ ಚಿರಋಣಿ ಆಗಿರ್ತೀನಿ. ರಮ್ಯಾ, ಗಾನಗಾರುಡಿಗ ಸಿ ಅಶ್ವಥ್ ಅವರು, ಹಾಗೆ ಗಾನ ದಿಗ್ಗಜರುಗಳಾದ ಪುತ್ತೂರು ನರಸಿಂಹ ನಾಯಕ್ ಇರ್ಬೋದು, ಆಮೇಲೆ ರಾಜಾನಂದ ಸ್ವಾಮಿ ಅವರು ಇರ್ಬೋದು, ಇವರಂತಹ ಅನೇಕ ಶ್ರೇಷ್ಠ ಗಾಯಕರ ಜೊತೆ ನೀವು ಹಾಡಿದ್ದೀರಿ, ಅವರಿಂದ ನೀವು ಕಲ್ತಿರುವಂತಹ ವಿಷಯಗಳು ಯಾವ್ಯಾವುದು? ಸಿ ಅಶ್ವಥ್ ಸರ್ ಅಂದರೆ ಅವ್ರು ಎಷ್ಟು ಚೆನ್ನಾಗಿ ಹಾಡ್ತಾರೋ ಅವ್ರ ಜೊತೆ ಹಾಡೋದು ಕೂಡ ಅಷ್ಟೇ ಕಷ್ಟ. ಯಾಕೆ ಅಂತಂದರೆ ನಾವು ಎಲ್ಲ ಸ್ಟಾರ್ ಸಿಂಗರಲ್ಲೆಲ್ಲ ಹಾಡುವಾಗ ಅವ್ರ ಮನೆಗೆ ನಮ್ಮನ್ನ ಕರ್ಕೊಂಡು ಹೋಗಿದ್ರು. ನಾನು ಅವ್ರದೇ ಕಂಪೋಸಿಷನ್ದು ಚಿನ್ನಾರಿ ಮುತ್ತ ಸಾಂಗಲ್ಲಿ ನ್ಯಾಲೆ ಕೌಕೊಂಡ ಮುಂಗಾರು ಮೋಡ ಅನ್ನೋ ಒಂದು ಹಾಡಿಗೆ ಅಜ್ಜಿ ಥರ ಆ್ಯಕ್ಟ್ ಮಾಡ್ಕೊಂಡು ನಾನೇ ಹಾಡಿದ್ದೆ. ಆ ಒಂದು ಹಾಡನ್ನು ಅವರು ಟಿ ವಿ ಮುಂದೆ ಕೂತು ಕೇಳಿದಾಗ, ಯಾರಿದು ಹಾಡ್ತಾ ಇರೋದು, ಇದು ನನ್ನ ಕಂಪೋಸಿಷನ್ ಅಲ್ವಾ, ಎಷ್ಟು ಚೆನ್ನಾಗಿದೆ ಹಾಡು, ಈ ಹುಡುಗಿನ ಒಂದ್ಸತಿ ಕರೆಸಿ ಅಂತ ಹೇಳಿದ್ರಂತೆ. ಅದು ಗೊತ್ತಾಗಿ ಕೆಲವ್ರನ್ನ ಸೆಲೆಕ್ಟ್ ಮಾಡಿ ಸ್ಟಾರ್ ಸಿಂಗರ್ ಇಂದ, ಅದರಲ್ಲಿ ನಾನು ಕೂಡ ಜೊತೆಗೆ ಅವ್ರ ಮನೆಗೆ ಹೋಗಿ ಕೂತು ಕಲಿತು ಬಂದಿದ್ದು. ಅವಾಗ ಗೊತ್ತಾಯ್ತು ಸರ್ ಹತ್ರ ಕಲಿಯೋದೇ ಒಂದು ದೊಡ್ಡ ಪುಣ್ಯ ಅಂತ. ನಾವ್ ಎಷ್ಟು ಬಯಸ್ಕೋತೀವೋ ಅಷ್ಟು ಚೆನ್ನಾಗಿ ನಾವು ಹಾಡೋದನ್ನ ಕಲಿತೀವಿ ಅಂತ ನಂಗೆ ಅವರಿಂದ ಗೊತ್ತಾಯ್ತು. ಅದು ಬಿಟ್ಟು ರಾಜು ಅನಂತ ಸ್ವಾಮಿ ಸರು, ಪುತ್ತೂರು ನರಸಿಂಹ ನಾಯಕ್ ಅವರು, ಅವರೆಲ್ಲರೂ ಕೂಡ ತುಂಬಾ ಮನಸ್ಸಲ್ಲೂ ಕೂಡ ಅಷ್ಟೇ ಒಂದು ಸೌಂದರ್ಯ ಅನ್ನೋದಿದೆ ಅವ್ರಿಗೆ. ಹಾಡಲ್ಲಿ ಎಷ್ಟು ಮಧುರವಾಗಿ ಹಾಡ್ತಾರೋ, ಮನಸ್ಸು ಕೂಡ ಅಷ್ಟೇ ಚೆನ್ನಾಗಿದೆ ಅವ್ರದ್ದು. ನಮ್ಮನ್ನ ಅಷ್ಟು ಪ್ರೀತಿಯಿಂದ, ಏನು ನನ್ನ ಜೊತೆ ಹಾಡ್ತಿದ್ದೀನಿ ಅಂತ ಹೆದರ್ಕೋಬೇಡ, ಆರಾಮಾಗಿ ಹಾಡು ಅಂತ ಹೇಳೋದು, ಚೆನ್ನಾಗಿ ಹಾಡಿದಾಗ ನಮ್ಮನ್ನ ಹೊಗಳಿ ಇನ್ನೂ ಚೆನ್ನಾಗಿ ಹಾಡೋ ಹಾಗೆ ಮಾಡೋದು, ಆ ಥರ ಪ್ರೋತ್ಸಾಹ ಕೊಡುವಂಥ ವ್ಯಕ್ತಿಗಳು. ಹಾಗಾಗಿ ನಾನು ಅವ್ರನ್ನ ತುಂಬ ನೆನಪಿಸ್ಕೊಳ್ತೀನಿ. ರಮ್ಯಾ, ಚಂದನ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಹಾಡೊಂದು ನಾ ಹಾಡುವೆನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ಹಾಗೆ ಮಂಡ್ಯದ ಮತ್ತೊಬ್ಬ ಪ್ರತಿಭಾವಂತ ಗಾಯಕ ಇತ್ತೀಚೆಗೆ ನಮ್ಮನ್ನು ಅಗಲಿದಂತಹ ಎಲ್ ಎನ್ ಶಾಸ್ತ್ರಿ ಅವರು, ಅವರ ಸಾರಥ್ಯದಲ್ಲಿ ನಡೀತಾ ಇದ್ದಂತಹ ರಿಯಾಲಿಟಿ ಶೋನಲ್ಲಿ ನೀವು ಪ್ರಥಮ ಸ್ಥಾನವನ್ನು ಗಳಿಸ್ತೀರಿ. ಹಾಡುಗಳನ್ನು ರಮ್ಯಾ ವಿಶೇಷವಾಗಿ ಹೇಗೆ ಅಭ್ಯಾಸ ಮಾಡ್ತೀರಾ, ನಿಮ್ಮ ಅಭ್ಯಾಸ ಕ್ರಮ ಏನು, ನಮ್ಮ ಸಂಗೀತವನ್ನು ಕಲಿತಾ ಇರುವಂತಹ ಯುವ ಪೀಳಿಗೆಗೆ ಕೆಲವು ಟಿಪ್ಸನ್ನು ಕೊಡಿ. ಖಂಡಿತ ಸುಮ, ಅದು ಒಂದು ಸಾಂಗ್ನ ನಾವು ತಗೊಳ್ತೀವಿ ಅಂತಂದರೆ ಅದು ನಮಗೆ ಕಷ್ಟ ಆದ್ರೂ ಸರಿ ಅಥವಾ ಸುಲಭವಾಗಿರಲಿ, ಆದರೆ ಅದನ್ನು ಯಾವ ರೀತಿ ಹಾಡಿದ್ದಾರೆ, ಮೇಯ್ನ್ ಆಗಿ ಹಾಡಿರೋವಂಥ ಸಿಂಗರ್ಸು ಯಾವ ರೀತಿ ಹಾಡಿದ್ದಾರೆ, ನಾವು ಹೇಗೆ ಹಾಡಬೇಕು ಅನ್ನೋದನ್ನು ಫಸ್ಟು ನಾವು ಒಂದು 5-6 ಸತಿ ಕೇಳಿಸ್ಕೊಳ್ಬೇಕು. ನಾನು ಹಾಗೆ ಮಾಡೋದು, ಒಂದು 5-6 ಸತಿ ಆ ಹಾಡನ್ನ ಸುಮ್ಮನೆ ಕೇಳಿಸ್ಕೊಳ್ತೀನಿ, ಹಾಡಕ್ಕೆ ಹೋಗಲ್ಲ ಜೊತೆಯಲ್ಲಿ. ಅದಾದಮೇಲೆ ನಾನು 1 ಸತಿ ಹಾಡ್ಕೊಳ್ತೀನಿ, ಅದಾದಮೇಲೆ ಅದ್ರ ಜೊತೆಗೇನೆ ಒರಿಜಿನಲ್ ಟ್ರ್ಯಾಕಲ್ಲೇನೆ ನಾನು ಜೊತೆಗೇನೆ ಒಂದು 10 ಸತಿ ಹಾಡ್ತೀನಿ. ಅದಾದ್ಮೇಲೆ ನಾವು ಹಾಡಿದಾಗ ನಮ್ಮ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಸಿಗುತ್ತೆ. ಸೊ ನಾವು ಎಲ್ಲೇ ಒಂದು ಕಾರ್ಯಕ್ರಮದಲ್ಲಿ ಹಾಡಬೇಕಾದ್ರೂ ಆ ರೀತಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೇದು ಅಂತ ನನಗೆ ಅನಿಸುತ್ತೆ. ಕೆಲವೊಂದು ವೇರಿಯೇಷನ್ಸ್ ಮಾಡಬೇಕಾದ್ರೆ
ಯಾವಾಗ ಅದ್ರ ರಾಗನ ನಮ್ಗೆ ಅಳವಡಿಸ್ಕೊಂತೀವೋ, ಯಾವಾಗ ಅದಕ್ಕೆ ನಾವು ಪಕ್ಕ ನಮ್ಗೆ ಆ ರಾಗ ನನಗೆ ಚೆನ್ನಾಗಿ ಗೊತ್ತಾಗಿದೆ, ನನಗೆ ಆ ಹಾಡು ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೋ, ಆಗ ನಾವು ಕೆಲವು ಸಂಗತಿಗಳನ್ನಾಗಿರ್ಬೋದು ಎಕ್ಸ್ಟ್ರಾ ನಾವು ಮನೋಧರ್ಮ ಸೇರಿಸ್ಕೊಳ್ಬೋದು, ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ. ರಮ್ಯಾ, ಒಂದು ಭಾವಗೀತೆ ಕೇಳೋ ಆಸೆ ನಮ್ಗೆ, ನಮಗೂ ಹಾಗೂ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಭಾವಗೀತೆ. ಖಂಡಿತ. ತೂರ ಸುಖದೊಳಗೆನ್ನ ಮರೆತಿ ಹಾಳು ಎನ್ನದಿರಿ, ನಿಮ್ಮ ಪ್ರೇಮವ ನೀವೇ ಮೊರೆಯಲಿಟ್ಟು ಸುಖದೊಳಗಿನ್ನ ಮರೆತಿ ಹಾಳು ಎನ್ನದಿರಿ, ನಿಮ್ಮ ಪ್ರೇಮವ ನೀವೇ ಒರೆಯಲಿಟ್ಟು ನಿಮ್ಮ ನೆನಸೇನನ್ನ ಹಿಂಡುವುದು ಹಗಲಿನಲ್ಲಿ ಇರುಳಿನಲ್ಲಿ ಕಾಡುವುದು ನಿಮ್ಮ ಕನಸು, ಇರುಳಿನಲ್ಲಿ ಕಾಡುವುದು ನಿಮ್ಮ ಕನಸು. ಸಾಹಿತ್ಯ ಮತ್ತೆ ಸಂಗೀತಕ್ಕೆ ಎಷ್ಟು ಅವಿನಾಭಾವ ಸಂಬಂಧ ಇದೆ ಅಲ್ವಾ, ಜೊತೆಗೆ ಸಂಗೀತವನ್ನ ಸಂಯೋಜನೆ ಮಾಡೋದು ಕೂಡ ಅಷ್ಟೇ ಒಂಥರ ಚಾಲೆಂಜಿಂಗ್ ಅಂತ ಹೇಳ್ಬೋದು. ರಮ್ಯಾ, ಯಾವುದಾದ್ರೂ ಸಂಗೀತ ಸಂಯೋಜನೆ ಮಾಡೋದಕ್ಕೆ ಏನಾದ್ರು ಟ್ರೈ ಮಾಡಿದ್ದೀರಾ? ನಾನು ಒಂದು ಕೆಲವಕ್ಕೆ ಮಾಡಿದ್ದೀನಿ, ಅಂದರೆ ನಾನು ಕಾರ್ಯಕ್ರಮದಲ್ಲಿ ಹಾಡಿಲ್ಲ. ಯಾಕೆ ಅಂದರೆ ನಾನು ಸ್ಕೂಲಲ್ಲಿ ವರ್ಕ್ ಮಾಡುವಾಗ ಮಹರ್ಷಿ ಅಂತ ನಾನು ಸ್ಕೂಲಲ್ಲಿ ಮೈಸೂರಲ್ಲಿ ವರ್ಕ್ ಮಾಡ್ತಿದ್ದೆ ಮ್ಯೂಸಿಕ್ ಟೀಚರ್ ಆಗಿ. ಅಲ್ಲಿ ಭಾರತ್ ವಿಕಾಸ್ ಪರಿಷತ್ತು ಅಂತ ನಾವೆಲ್ಲ ಕಾಂಪಿಟೇಷನ್ಗಳಿಗೆ ಹೋಗಿದ್ದೀವಿ, ಅದೇ ಕಾಂಪಿಟೇಷನ್ಗೆ ನಾನು ನನ್ನ ಮಕ್ಕಳನ್ನ ಅಲ್ಲಿ ಸ್ಕೂಲ್ ಮಕ್ಕಳುಗಳನ್ನೆಲ್ಲ ಸೇರಿಸಿ ನಾನೇ ಕಂಪೋಸ್ ಮಾಡಿ ಕೆಲವು ಹಾಡುಗಳನ್ನ ಹಾಡಿಸಿದ್ದೆ, ಅದು ರಾಷ್ಟ್ರಮಟ್ಟಕ್ಕೂ ಹೋಗಿ ಹಾಡಿದ್ದಾರೆ. ರಮ್ಯಾ, ನಿಮ್ಮ ಜೀವನದ ಅವಿಸ್ಮರಣೀಯ ಘಟನೆ ಅಂದರೆ ಗಾನಮಾಂತ್ರಿಕ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ನಡೆಸ್ಕೊಡ್ತಾ ಇದ್ದಂತಹ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತೀರಿ, ಹಾಗೆ ಅನ್ವೇಷಣೆ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಸಿ ಅಶ್ವಥ್ ಮತ್ತು ರಾಜನ್ ನಾಗೇಂದ್ರ ಅವರು ಜಡ್ಜ್ ಆಗಿರ್ತಾರೆ, ಅವರು ನಿಮ್ಮನ್ನು ಆಯ್ಕೆ ಮಾಡಿ ರಾಮೋಜಿ ಫಿಲ್ಮ್ ಸಿಟಿಗೆ ಕಳಿಸ್ತಾರೆ, ಅಲ್ಲಿ ನೀವು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆ ಮೂರು ಯುಗಳ ಗೀತೆಯನ್ನು ಹಾಡ್ತೀರಿ. ಯಾರಿಗುಂಟು ಯಾರಿಗಿಲ್ಲ ಸೌಭಾಗ್ಯ, ನಿಮಗೆ ಹೇಗೆ ಅನ್ನಿಸ್ತು, ಆ ಅವಕಾಶ ಹೇಗೆ ಸಿಕ್ತು, ಆ ರೋಚಕ ಅನುಭವನ ದಯವಿಟ್ಟು ಶೇರ್ ಮಾಡಿ. ನಿಜವಾಗ್ಲೂ ಇದಂತೂ ನನಗೆ ತುಂಬ ಒಳ್ಳೆಯ ಪ್ರಶ್ನೆ ಇದು. ನನ್ನ ಜೀವನದಲ್ಲೇ ಮರೆಯೋಕ್ಕಾಗದೇ ಇರೋವಂಥ ಒಂದು ದೊಡ್ಡ ಅವಕಾಶ ನನಗೆ ಸಿಕ್ಕಿದ್ದು. ಯಾಕೆ ಅಂತಂದರೆ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅಂತ ಇರುವಾಗ ಎಸ್ ಪಿ ಬಿ ಅಂತ ಗಾಯಕರ ಜೊತೆ, ಮಹಾನ್ ಗಾಯಕರ ಜೊತೆ ಹಾಡೋದು ಅಂದರೆ ನಮ್ಗೆ ಅದೊಂದು ದೊಡ್ಡ ಗಿಫ್ಟ್. ಈ ಜನ್ಮದಲ್ಲೇ ಆ ಗಿಫ್ಟ್ ನನಗೆ ಸಿಕ್ಕಿಬಿಟ್ಟಿದೆ. ಅವ್ರ ಜೊತೆಗೆ ಹಾಡೋದಕ್ಕೆ ಸೆಲೆಕ್ಟ್ ಆಗ್ತೀನಾ ಇಲ್ವಾ ಅನ್ನೋ ಒಂದು ಭಯ ಇತ್ತು. ಸಾವಿರಾರು ಜನ ಕ್ಯಾಸೆಟ್ ಕಳಿಸಿರೋದ್ರಲ್ಲಿ ಸೆಲೆಕ್ಟ್ ಆಗಿ ಅದರಿಂದ ನೆಕ್ಸ್ಟ್ ರೌಂಡ್ ಬಂದಾಗ 8 ಜನ ಮಾತ್ರ ಮೈಸೂರು ಒಂದು ಇದರಲ್ಲಿ ಸೆಲೆಕ್ಟ್ ಮಾಡ್ತಾರೆ, ಮೈಸೂರು ತಂಡ ಅಂತ, ಮೈಸೂರು ವಲಯ ಅಂತ. ಅದರಲ್ಲಿ ಎಲ್ಲ ಕರ್ನಾಟಕದಲ್ಲಿ ಎಷ್ಟೋ ಜನ ಸಿಂಗರ್ಸ್, ಒಳ್ಳೊಳ್ಳೆ ಸಿಂಗರ್ಸು ಎಲ್ಲ 8 ಜನ, ಅದರಲ್ಲಿ ನಾನು ಒಬ್ಬಳು ಕೂಡ. ಅದರಲ್ಲಿ ನಾನು ಹಾಡುವಾಗ ಫಸ್ಟ್ ಅನ್ವೇಷಣೆಯಲ್ಲಿ ಹಾಡುವಾಗ ಅದೇ ನೀವು ಹೇಳ್ದಂಗೆ ಸಿ ಅಶ್ವಥ್ ಸರ್ ಅವರು ಹಾಗೆ ರಾಜನ್ ನಾಗೇಂದ್ರ ಸರ್ ಅವರು ಜಡ್ಜ್ ಆಗಿದ್ದರು. ನಾನು ಅಲ್ಲಿ ಹಾಡಿದಾಗ ಅವರು ನನ್ನ ಹೆಸರನ್ನ ಕರೀತಾರೆ ಸೆಲೆಕ್ಟ್ ಆದಾಗ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ನಾನು ಕೂತ್ಕೊಂಡು ಕಾಯ್ತಾ ಇದ್ದೆ ರಿಸಲ್ಟ್ಗೆ. ಆಗ ಸಿ ಅಶ್ವಥ್ ಅವರೇನೆ ರಮ್ಯಾ ಅಂದರೆ ಬೇರೆ ರಮ್ಯಾ ಇರ್ಬೋದು ಅಂತ ನಡುಕ್ತಾ ಕೂತಿದ್ದೆ ನಾನು. ಹಂಗಿರುವಾಗ ಹೆಚ್ ಆರ್ ಅಂತ ಯಾವಾಗ ಹೇಳಿದ್ರು ನನಗೆ ಎಷ್ಟು ಖುಷಿ ಆಯಿತು ಅಂದರೆ ನಮ್ಮಅಮ್ಮ ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿದ್ರು ನೋಡೋದಕ್ಕೆ, ಅವರೆಲ್ಲರಿಗೂ ಕಣ್ಣಲ್ಲಿ ನೀರು ಬರ್ತಾ ಇದೆ, ಅಷ್ಟು ಖುಷಿ ಪಡ್ತಾ ಇದ್ರು. ಅಲ್ಲಿಂದ ರಾಮೋಜಿ ಫಿಲಮ್ ಸಿಟಿ ಹೈದರಾಬಾದ್ನಲ್ಲಿ ಸರ್ ಜೊತೆ ಹಾಡೋ ಅಂತ ಅವಕಾಶ. ಅಲ್ಲಿ 3 ಡ್ಯುಯೆಟ್ಟು, ನಂದೊಂದು ಸೋಲೋ ಸಾಂಗ್ ಇತ್ತು. ಅಲ್ಲಿ ಹಾಡಿದಾಗ ಹೆಂಗಿತ್ತು ಅಂದರೆ ಅವ್ರು ಬಂದಿದ ತಕ್ಷಣ ಎಷ್ಟು ದೊಡ್ಡ ಸಿಂಗರ್ ಅವರು ಆದ್ರೂ ಕೂಡ ಬಂದಿದ ತಕ್ಷಣ
ಸರಸ್ವತಿಗೆ ಒಂದು ಆರತಿ ಮಾಡಿ ತೆಂಗಿನಕಾಯಿ ಹೊಡೆದು ಅವ್ರಿಗೆ ನಮಸ್ಕಾರ ಮಾಡಿ ಆಮೇಲಿಂದ ಯಾರಪ್ಪ ನನ್ನ ಜೊತೆ ಹಾಡ್ತಿರೋ ಗಾಯಕಿ ಅಂತ ಕೇಳೋದು. ಇವರು ಅಂತಂದ್ರೆ ಓ ನೀನಮ್ಮ ಏನಮ್ಮ ನಿನ್ನ ಹೆಸರು ಏನಮ್ಮ ಇದು ನನಗೂ ನಿಮಗೂ ಜೋಡಿನೇ ಚೆನ್ನಾಗಿಲ್ವಲ್ಲಮ್ಮ ನಾನು ನೋಡ್ರಿ ಇಷ್ಟು ಅಗ್ಲ ಇದ್ದೀನಿ ನೀ ನೋಡ್ರಿ ಇಷ್ಟು ಸಣ್ಣ ಇದೆಯಲ್ಲಮ್ಮ ಸ್ವಲ್ಪ ದಪ್ಪ ಆಗ್ಬಾರ್ದ ಅಂತ ನನಗೆ ಅವರು ಅಲ್ಲೇ ಆತರ ಮಾತಾಡಿಸ್ಕೊಂಡು ಕಂಫರ್ಟ್ ಸಿಕ್ಲಿ. ಅವಾಗ ನನ್ಗೆ ಎಷ್ಟು ಹೆದರ್ಕೊಂಡಿದ್ನೋ ಅವ್ರನ್ನ ನೋಡಕ್ಕೆ ಹೆದರಿಕೆ ಆಗ್ತಾ ಇತ್ತು ನನ್ಗೆ, ಅಯ್ಯೋ ಇಂಥ ದೊಡ್ಡ ಗಾಯಕರು ನನಗೆ ಪಕ್ಕ ಹೇಗೆ ನಿಂತು ಹಾಡ್ಲಿ ಅಂತ. ಅವ್ರು ಹಾಗೆ ಮಾತಾಡಿಸಿದ ತಕ್ಷಣ ಎಷ್ಟು ಖುಷಿ ಆಯ್ತು ಅಂದ್ರೆ ಕಣ್ಣಲ್ಲಿ ನೀರು ಬರೋ ಹಾಗಾಯ್ತು ನನ್ಗೆ. ಅದನ್ನ ನಾವು ನಿಜವಾಗ್ಲೂ ಕಲ್ತ್ಕೋಬೇಕು, ಆ ತರ ಒಂದು ಸಿಂಪಲ್ ಆಗಿ ನಮ್ಗಳ ಜೊತೆ ಬೆರ್ತು ಮಾತಾಡ್ತಾರಲ್ಲ ಅದನ್ನ ನಾವು ತುಂಬಾ ತಿಳ್ಕೊಳ್ಬೇಕು. ಆಮೇಲಿಂದ ಅವ್ರ ಜೊತೆ ಹಾಡುವಾಗ ನನ್ನ ಮೊದಲನೇ ಸಾಂಗ್ಗೆ ನಾನು ನಿನ್ನ ಜೋಡಿ ನೀನು ನನ್ನ ಜೋಡಿ ಅಂತ ಅವ್ರಿಗೋ ಏನಮ್ಮ ಹಾಡಲ್ಲೂ ಬಿಟ್ಟಿರ್ವಲ್ಲಮ್ಮ ನಾನು ನಿನ್ನ ಜೋಡಿ ಇನ್ನೂ ಹಾಡ್ಬೇಕಲ್ಲಮ್ಮ ಅಂತ ಅವರು ರೇಗಿಸ್ತಾ ಇದ್ರು. ಅವಾಗಂತೂ ಅವ್ರ ಜೊತೆಗೆ ಹಾಡಿದ್ದು ನನ್ಗೆ ಎಷ್ಟು ಖುಷಿ ಅಂದ್ರೆ ಈಗಲೂ ಕೂಡ ನೆನಪಿಸ್ಕೊಳ್ತಾ ಇರ್ತೀನಿ ಆ ದಿನ ಮತ್ತೆ ಸಿಗ್ಬಾರ್ದ ಸಿಗ್ಬಾರ್ದ ಅಂತ. ಅದ್ ಬಿಟ್ಟು ಕೆಲವು ಕಾರ್ಯಕ್ರಮದಲ್ಲಿ ಸರ್ನ ನಾನು ಅವರ ಕಾರ್ಯಕ್ರಮ ವೀಕೆಂಡ್ ವಿತ್ ರಮೇಶ್ ಅದರಲ್ಲೆಲ್ಲ ನಾನು ಭೇಟಿ ಮಾಡಿದ್ದೀನಿ. ಅದು ಬಿಟ್ಟು ಇತ್ತೀಚೆಗೆ ನಾನು ಸಿಕ್ಕಿಲ್ಲ, ಅವ್ರ ಜೊತೆ ಮತ್ತೆ ಹಾಡೋ ಅವಕಾಶಕ್ಕಾಗಿ ಕಾಯ್ತಾ ಇದ್ದೀನಿ. ರಮ್ಯಾ ಜಿ ಸರಿಗಮಪ್ಪ ಅದರ ಝೋನ್ ಲೆವೆಲ್ ತನಕ ಝೋನ್ ಲೆವೆಲ್ನ ಅಂತಿಮ ಸುತ್ತಿನವರೆಗೂ ನೀವು ಹಾಡ್ತೀರಿ. ಅದೇ ವಾಹಿನಿಯ ವಿಪರ್ಯಾಸ ಅನ್ನೋದು ಅದೃಷ್ಟ ಅನ್ನೋದು ಗೊತ್ತಿಲ್ಲ. ಅದೇ ವಾಹಿನಿಯಲ್ಲಿ ನಡೆಯುವಂತಹ ಜಿ ಸರಿಗಮಪದ ಜ್ಯೂರಿ ಪ್ಯಾನಲಲ್ಲಿ ಕೂಡ ನಾವು ಪ್ರತಿ ವಾರ ನೋಡ್ತೀವಿ, ನಿಮ್ಮನ್ನೇ ಜೂಮ್ ಮಾಡಿ ತೋರಿಸ್ತಾ ಇರ್ತಾರೆ ವೀಕ್ಷಕರೇ. ಮೊನ್ನೆ ತಾನೇ ಹಂಸಲೇಖರ್ ಅವರು ನಿಮ್ಮ ಜನಪದ ಗಾಯನದ ಬಗ್ಗೆ ಪ್ರಶಂಸೆನ ವ್ಯಕ್ತಪಡಿಸ್ತಾರೆ. ನಿಮ್ಮ ಜಿಯ ಪಯಣ ಹೇಗಿತ್ತು? ನಾನು ಜಿ ಸರಿಗಮಪ ಸೀಸನ್ 1 ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದು. ಝೋನ್ ಲೆವೆಲ್ ಅಲ್ಲಿ ಕೊನೆ ಹಂತದವರೆಗೂ ಹೋಗಿ ಆಮೇಲಿಂದ ನಾನು ಎಲಿಮಿನೇಟ್ ಆದೆ. ಅಲ್ಲಿಂದ ನನ್ಗೆ ಅನ್ನಿಸ್ತು ನಾನು ನನ್ನ ವಾಯ್ಸ್ಗೆ ಸೂಟ್ ಆಗುವಂತ ಹಾಡುಗಳನ್ನ ನಾನು ತಗೋಬೇಕು ಅಂತ ಅಂದ್ಬಿಟ್ಟು ನನ್ಗೆ ಅಲ್ಲಿಂದ ಒಂದು ಐಡಿಯಾ ಬಂತು ನನಗೆ. ಇಲ್ಲಾಂದ್ರೆ ನನ್ಗೆ ಎಲ್ಲ ಥರನೂ ಹೇಗೆ ಹಾಡಬೇಕು ಅಂತಲೇ ಗೊತ್ತಿಲ್ಲದೆ ಸುಮ್ಮನೆ ಹಾಡ್ತಿದ್ದೆ. ಅಲ್ಲಿ ನಿಜವಾಗ್ಲೂ ನನಗೆ ಆ ವೇದಿಕೆ ತುಂಬಾ ನನಗೆ ಉಪಯೋಗ ಆಯಿತು, ಒಳ್ಳೆ ಅವಕಾಶ ಅದು ನನಗೆ. ಈಗಿನ ದಿನಗಳಲ್ಲಿ ನಾನು ಅದೇ ಸೀಸನ್ 1 ಪಾರ್ಟಿಸಿಪೆಂಟ್ ಆಗಿ ಹೋದವಳಿಗೆ ಸೀಸನ್ 12 ಹಾಗೂ ಸೀಸನ್ 14 ಈಗ ಈ ಎರಡರಲ್ಲೂ ಕೂಡ ನಾನು ಜ್ಯೂರಿ ಪ್ಯಾನಲಲ್ಲಿ ಕೂತ್ಕೊಳ್ತಿರೋದು ನನಗೆ ತುಂಬಾ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಜಿ ಸರಿಗಮಪ್ಪಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕೆ ಅಂತಂದರೆ ಅಲ್ಲಿ ಅದೊಂದು ಒಳ್ಳೆ ಟೀಮ್, ಅಲ್ಲಿ ಯಾವುದೇ ರೀತಿ ಭೇದ ಭಾವಗಳಿಲ್ಲ, ಮಕ್ಕಳನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂತಂದರೆ ಅಷ್ಟೇ ಚೆನ್ನಾಗಿ ಜ್ಯೂರಿಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಅವರು ಕೇರ್ ತಗೊಳ್ತಾರೆ. ಹೀಗಿರುವಾಗ ನನಗೆ ತುಂಬಾ ಜಿ ಕನ್ನಡಗೂ ನನಗೂ ಒಂದು ಒಳ್ಳೆ ನಂಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೀಸನ್ 12 ಈಗ ನಾನು ಹೇಳ್ಕೊಳ್ಳಬೇಕು. ಸೀಸನ್ 12 ಹೋಗುವಾಗ ನಾನು ನನ್ನ ಎರಡನೇ ಮಗು ನಾನು ಪ್ರೆಗ್ನೆಂಟ್ ಇದ್ದೆ ಆಗ, ಆವಾಗ ನನಗೆ ಹೇಗೆ ನಾನು ಕೂತ್ಕೋತೀನಿ ಅಲ್ಲಿ ಬೆಳಗಿಂದ ಸಂಜೆವರೆಗೂ ಒಂದು ಇದಿತ್ತು. ನಮ್ಮ ತಾಯಿ ತಂದೆ ಥರ ನನ್ನನ್ನು ಅಲ್ಲಿ ಜಿ ಸರಿಗಮಪನಲ್ಲಿ ಇಡೀ ಟೀಮ್ ನನ್ನ ತುಂಬ ಕೇರ್ ತೊಗೊಂಡು ನೋಡ್ಕೊಂಡಿದ್ದಾರೆ. ನನಗೆ ಆ್ಯಪಲ್ ತಂದ್ಕೊಡೋದಿರ್ಬೋದು, ಯಾಕೆಂದರೆ ಅಷ್ಟು ಚೆನ್ನಾಗಿ ಒಂದು ಚಾನಲಲ್ಲಿ ನೋಡ್ಕೋತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಸುಮ್ಮನೆ ತುಂಬ ನಾನು ಅವ್ರಿಗೆ ಅದಕ್ಕೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಜಿ ಒಡನಾಟದಲ್ಲಿ ಅಲ್ಲಿ ತೀರ್ಪುಗಾರರಾಗಿರುವಂತಹ ವಿಜಯಪ್ರಕಾಶ್ ಸರ್ ಇರ್ಬೋದು, ಅರ್ಜುನ್ ಜನ್ಯಾರ್ ಇರ್ಬೋದು, ಮತ್ತು ಹಿಂದೆ ತೀರ್ಪುಗಾರರಾಗಿದ್ದಂತಹ ರಾಜೇಶ್ ಕೃಷ್ಣನ್ ಅವರು ಇರ್ಬೋದು, ಅವರ ಒಡನಾಟ ಹೇಗಿತ್ತು? ಅವರೆಲ್ಲ ಡೌನ್ ಟು ಅರ್ತ್ ಅಂತ ಒಂದು ಪದ ಏನಿದೆ ಅದಕ್ಕೆ ಅವರು ಕರೆಕ್ಟಾಗಿ ಸೂಟ್ ಆಗುವಂಥ ವ್ಯಕ್ತಿಗಳು. ಎಷ್ಟು ಫೇಮಸ್ ಆಗಿದ್ದಾರೆ, ಎಂಥ ಫೇಮಸ್ ಸಿಂಗರ್ ಅವರು, ವಿಜಯ್ ಪ್ರಕಾಶ್ ಸರು, ಹಂಸಲೇಖ ಸರು, ಮತ್ತು ಅರ್ಜುನ್ ಜನ್ಯ ಸರು, ಇವರೆಲ್ಲರೂ, ಮತ್ತು ರಾಜೇಶ್ ಕೃಷ್ಣನ್ ಸರು ಅಷ್ಟೇ, ಅವರೆಲ್ಲರೂ ಎಷ್ಟು ಚೆನ್ನಾಗಿ ಅಲ್ಲಿ ಬಂದರೆ ಮಕ್ಕಳ ಜೊತೆಗೆ ಮಕ್ಕಳ ಥರನೇ ಇರ್ತಾರೆ. ಯಾವುದೇ ರೀತಿ ಒಂದು ಹೇಳ್ತಾರಲ್ಲ ಅಯ್ಯೋ ಅವ್ರು ದೊಡ್ಡವರು ಜಂಬ ತೋರಿಸ್ಬೋದು ಅಂತ ಸಾಮಾನ್ಯವಾಗಿ ಹೆಸರು ಮಾಡಿದಂಥವ್ರನ್ನ ನೋಡಿದಾಗ ಅಂದ್ಕೊಳ್ತಾರೆ ಜನ.
ಅದೆಲ್ಲ ಇದನ್ನ ಇವರುಗಳು ಸುಳ್ಳು ಮಾಡಿದ್ದಾರೆ. ನಮಗೆ ಖುಷಿ ಆಗುತ್ತೆ, ನಾವೊಂದು ಹೋಗಿ ಮಾತಾಡಿಸಿದಾಗ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಮಕ್ಕಳು ತಪ್ಪು ಮಾಡಿದ್ರೆ ಅದನ್ನ ತಪ್ಪು ಮಾಡದೆ ನೀನು ಅಂತ ಡೈರೆಕ್ಟ್ ಆಗಿ ಹೇಳೋದಿಲ್ಲ, ಆದ್ರೆ ಹಂಗಂತ ಬಿಟ್ಟು ಬಿಡೋದಿಲ್ಲ. ಅದನ್ನ ಯಾವ ರೀತಿ ಹೇಳಬೇಕು ಮಕ್ಕಳಿಗೆ ಬೇಜಾರಾಗದೆ ಇರೋ ಹಾಗೆ, ಆ ತಪ್ಪನ್ನ ತಿದ್ಕೊಂಡು ನೆಕ್ಸ್ಟ್ ನಾನು ಚೆನ್ನಾಗಿ ಹಾಡಬೇಕು ಅಂತ ಮನ್ಸಿಗೆ ಬರೋ ಹಾಗೆ ಅವರು ಮಾತಾಡ್ತಾರೆ. ಮತ್ತೆ ಅಷ್ಟೇ ಚೆನ್ನಾಗಿ ಎಲ್ಲಾರನ್ನು ನಗಿಸ್ತಾರೆ. ಹಾಗಾಗಿ ಒಂದು ಒಳ್ಳೆ ಟೀಮ್ ಅದು. ಹಾಗಾಗಿ ಬೆಳಿಗ್ಗೆಯಿಂದ ಸಂಜೆ ತನಕ ನಡೆಯೋ ಶೂಟಿಂಗ್ ಅಲ್ಲಿ ಏನು ನಿಮ್ಗೆ ಆಯಾಸನೇ ಆಗಲ್ಲ ಅನ್ಸುತ್ತೆ? ಹೌದು, ಅದು ಒಂಥರ ಎಷ್ಟು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹೊರಗಡೆ ಬಂದಾಗ ಅಯ್ಯೋ ಕತ್ಲೆ ಆಗೋಗಿದ್ಯಾ ಅಂತ ಅನ್ಸುತ್ತೆ. ರಮ್ಯಾ, ಸುವರ್ಣ ಕನ್ನಡ ವಾಹಿನಿಯ ಕಾನ್ಫಿಡೆಂಟ್ ಸ್ಟಾರ್ ಸಿಂಗರ್, ಮತ್ತೊಂದು ದೊಡ್ಡ ಶೋ ಅದು. ಈ ಸ್ಪರ್ಧೆಯಲ್ಲಿ ಹಾಡ್ತೀರಿ, ಅಂತಿಮ ಸ್ಪರ್ಧೆ ತನಕನೂ ನೀವು ಭಾಗವಹಿಸ್ತೀರಿ. ತೀರ್ಪುಗಾರರಾಗಿದ್ದಂತಹ ಗುರುಕಿರಣ್ ಅವರಿರ್ಬೋದು, ಪ್ರವೀಣ್ ಡಿ ರಾವ್ ಇರ್ಬೋದು, ನಂದಿತಾ ಅವರಿರ್ಬೋದು, ನಿಮಗೆ ಒಂದು ಒಳ್ಳೆಯ ಬಿರುದನ್ನ ಕೊಡ್ತಾರೆ. ನಮ್ಮ ಮಂಡ್ಯದ ಹುಡುಗಿಗೆ ಎಲ್ಲಾರು ಈಶ್ವರಿ ಜೂನಿಯರ್, ಎಲ್ಲಾರು ಈಶ್ವರಿ ಅನ್ನುವಂತಹ ಒಂದು ದೊಡ್ಡ ಬಿರುದನ್ನ ಕೊಡ್ತಾರೆ. ಹೇಗೆ ನಿಮಗೆ, ಹೇಗೆ ರಿಯಾಕ್ಷನ್ ಮಾಡಿದ್ರಿ? ನನಗೆ ಈಗ ಎದೆ ತುಂಬಿ ಹಾಡುವೆನು, ಹೇಗೆ ನನ್ನ ಸಂಗೀತ ಕ್ಷೇತ್ರದಲ್ಲಿ ಒಂದು ದೊಡ್ಡ ಅವಕಾಶ ಅಂತ ಹೇಳೋದು, ಹಾಗೆ ಸುವರ್ಣ ಚಾನೆಲ್ನ ಕಾನ್ಫಿಡೆಂಟ್ ಸ್ಟಾರ್ ಸಿಂಗರ್ ಕೂಡ ಒಂದು ದೊಡ್ಡ ಅವಕಾಶ ನನಗೆ. ಅದರಲ್ಲಿ ನಾನು ಬರೀ ಹಾಡಲಿಲ್ಲ, ನನ್ನೊಳಗೆ ಒಬ್ಬ ಆ್ಯಕ್ಟರ್ ಅನ್ನೋದು ಒಬ್ಬ ಇದಾನೆ ಅನ್ನೋದನ್ನು ನಾನು ತಿಳಿಸ್ಬೇಕಾಗಿತ್ತು. ಅಲ್ಲಿ ನನಗೆ ಹಾಡು ಹೇಳೋದ್ರ ಜೊತೆಗೆ ಆ್ಯಕ್ಟಿಂಗ್ ಮಾಡಿಕೊಂಡು ಡ್ಯಾನ್ಸ್ ಮಾಡಿಕೊಂಡು ಪ್ರತಿಯೊಂದಕ್ಕೂ ಅಲ್ಲಿ ಅವಕಾಶ ಇತ್ತು. ಹಾಗಾಗಿ ನಾನು ಸುಮಾರು ಎಷ್ಟು ಕಾಮಿಡಿ ರೌಂಡ್ ಆಗಿರ್ಬೋದು, ಪ್ಯಾಥೋ ರೌಂಡ್ ಆಗಿರ್ಬೋದು, ಸಿಂಗ್ ವಿತ್ ಪೇರೆಂಟ್ ರೌಂಡ್ ಇರ್ಬೋದು, ಎಲ್ಲದರಲ್ಲೂ ಕೂಡ ನನಗೆ ಒಳ್ಳೊಳ್ಳೆ ಅವಕಾಶಗಳು. ನನಗೆ ಅಲ್ಲಿ ಎಲ್ಲಾರೀಶ್ವರಿ ಅವ್ರದ್ದು ಹಾಡಿದಾಗ ಗುರು ಸರ್ರು, ಪ್ರವೀಣ್ ಸರ್ರು, ನಂದಿತಾ ಮ್ಯಾಮು ಎಲ್ಲರೂ ತುಂಬ ಖುಷಿಪಟ್ಟರು. ನೀನು ಎಲ್ಲಾರೀಶ್ವರಿ ಅವ್ರ ಸಾಂಗ್ನ ತುಂಬ ಚೆನ್ನಾಗಿ ಹಾಡ್ತೀಯ, ಎಲ್ಲಿ ಹುಡುಕ್ತೀಯ ಕೆಲವು ಹಾಡುಗಳನ್ನ, ನೀನು ಎಷ್ಟೋ ಹಾಡುಗಳು ಕೇಳೇ ಇಲ್ಲ, ಆದರೆ ನಿನ್ನ ಬಾಯಲ್ಲಿ ಕೇಳಿದಾಗ ಇಂಥ ಅದ್ಭುತವಾದ ಹಾಡುಗಳು ಇದೆಯಾ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂತ ತುಂಬ ಹೇಳ್ತಾ ಇದ್ರು. ಅದರಲ್ಲಿ ನಾನು ಸುಮಾರು ರಸಿಕ ಇರ್ಬೋದು, ಜೋಕೆ ಇರ್ಬೋದು, ಎಲ್ಲ ಸುಮಾರು ಹಾಡುಗಳು ಹಾಡಿದ್ದೀನಿ. ಅದು ಹಾಡಿದಾಗ ಅವ್ರು ತುಂಬ ಖುಷಿಪಟ್ಟು ನಿನ್ನನ್ನು ಇವತ್ತಿಂದ ಜೂನಿಯರ್ ಎಲ್ಲಾರೀಶ್ವರಿ ಅಂತ ಕರಿತೀನಿ ಅಂದರು. ಓಪನ್ ವಾಯ್ಸಲ್ಲಿ ಹಾಡೋದು ಹೇಗೆ ಸಾಧ್ಯ ಅಂತ? ನನಗೆ ಮೋಸ್ಟ್ಲಿ ಫೋಕ್ ಯಾವಾಗ ಹಾಡಿದ್ನೋ ಅದ್ರ ಮೂಲಕ ಇದೆಲ್ಲ ನನಗೆ ಸ್ವಲ್ಪ ಬಂತು ಅಂತ ನನ್ಗನ್ಸುತ್ತೆ. ಈಗ ಎಲ್ಲಾರೀಶ್ವರಿ ಅಂದಾಗ ನನಗೆ ಒಂದು ಎಲ್ಲಾರೀಶ್ವರಿ ಅವರ ಹಾಡು ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು, ನೀವು ರಸಿಕ ತುಂಬ ಚೆನ್ನಾಗಿ ಹಾಡ್ತೀರಿ, ಅದು ನನಗಿನ್ನೂ ಕಿವಿಲಿ ರಿಂಗಣಿಸ್ತಾ ಇದೆ. ದಯಮಾಡಿ ನಮ್ಮ ವೀಕ್ಷಕರಿಗಾಗಿ ರಸಿಕ ಹಾಡನ್ನು, ಪೂರ್ತಿ ಹಾಡನ್ನು ಹಾಡಬೇಕು. ರಸಿಕ ರಸಿಕ ಬಲುವಲ್ಲನೆ ತೂರಾಡು, ರಸದ ನಿಮಿಷ ಕಂಡಾಗಲು ಮೆರೆದಾಡು. ರಸಿಕ ರಸಿಕ ಬಲುವಲ್ಲನೆ ತೂರಾಡು, ಓ ರಸದ ನಿಮಿಷ ಕಂಡಾಗಲು ಮರೆದಾಡು. ಕಣ್ಣು ಕಣ್ಣು ಬೆರೆತ ಕೂಡಲೇ ಕಂಡ ನೀನು ಸೆಳೆದೆಯಾಗಲೇ, ಕಣ್ಣು ಕಣ್ಣು ಬೆರೆತ ಕೂಡಲೇ ಕಂಡ ನೀನು ಸೆಳೆದೆಯಾಗಲೇ, ಸೇವ ಸುಳಿಗೆ ಸಿಲುಕಿದಾಗಲೇ ರೋಗದಾನಂದ ನೀದೋ ಚುಪ್ಪಿ. ರಸಿಕ ರಸಿಕ ಬಲು ಮೇಲಾನೆ ತೂರಾಡು, ಓ ರಸದ ನಿಮಿಷ ಕಂಡಾಗಲು ಮೆರೆದಾಡು. ರಸಿಕ ರಸಿಕ ಬಲು ಮೇಲಾನೆ ತೂರಾಡು, ರಸದ ನಿಮಿಷ ಕಂಡಾಗಲು ಮೆರೆದಾಡು. ರಮ್ಯಾ, ನಿಮ್ ನೋಡಿದ್ರೆ ಇಷ್ಟೊಂದು ಚೆನ್ನಾಗಿ ಈ ತರ ಎಲ್ಲ ಹಾಡ್ತೀರಾ ಅಂತ ಅನ್ಸುತ್ತೆ. ನೋಡಿ, ನಮ್ಮ ಸ್ಟುಡಿಯೋಲಿರೋ ಎಲ್ಲಾ ಸಾಮಾನುಗಳು ಕುಣಿತಾ ಇವೆ. ಅಷ್ಟು ಅದ್ಭುತ ಅದ್ಭುತ ರಮ್ಯಾ, ತುಂಬಾ ತುಂಬಾ ಥ್ಯಾಂಕ್ಸ್. ವೀಕ್ಷಕರೇ, ನಾನು ಈ ಮಾತನ್ನ ಹೇಳಲೇಬೇಕು,
ರಮ್ಯಾ ಕೇವಲ ಹಾಡುಗಾರ್ತಿ ಅಲ್ಲ, ಒಬ್ಬ ಒಳ್ಳೆಯ ಕಲಾವಿದೆ ಕೂಡ. ನಟನೆಯನ್ನು ಅದ್ಭುತವಾಗಿ ಮಾಡ್ತಾರೆ. ಅವರ ಹೃದಯದೊಳಗಡೆ ಒಬ್ಬ ಕಲಾವಿದೆ, ಅಭಿಜಾತ ಕಲಾವಿದೆ ನೆಲೆಯೂರ್ಬಿಟ್ಟಿದ್ದಾಳೆ. ಹಾಗಾಗಿ ಅದ್ಭುತವಾಗಿ ನಟನೆ ಮಾಡುವಂತಹ ರಮ್ಯಾ, ಈ ಗೀಳು ನಿಮಗೆ ಹೇಗೆ ಬಂತು? ಇದು ಹೇಗೆ ಹೇಳಬೇಕು ಅಂದರೆ, ನನಗೆ ನನ್ನ ನಾಟಕ ಅಂದರೆ ಆ್ಯಕ್ಟಿಂಗ್ ಮಾಡಬಲ್ಲೆ, ನನಗೆ ಅದೊಂದು ಟ್ಯಾಲೆಂಟ್ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾನು ರಂಗಗೀತೆ ಕಾಂಪಿಟೇಷನಲ್ಲೆಲ್ಲ ಹಾಡುವಾಗ ಒಂದು ಸತಿ ಪೂತಿನ ಅವ್ರದ್ದು ಒಂದು ಕಾರ್ಯಕ್ರಮ, ವಿದ್ಯಾಶಂಕರ್ ಅವರ ಜೊತೆಗೆ ಹಾಡ್ತಾ ಇದ್ದೆ. ಆವಾಗ ಈ ಜನಧನಿ ತಂಡದಿಂದ ಜನಧನಿ ತಂಡದಿಂದ ಜಯಪ್ರಕಾಶ್ ಗೌಡರು, ಹಾಗೆ ರಾಮಕೃಷ್ಣ ಅವರು, ಮತ್ತು ಕೋಣನಳ್ಳಿ ಚಂದ್ರು ಅಂತ ಅವರು ಇಲ್ಲ ಇವಾಗ. ಅವರೆಲ್ಲ ನಾನು ನಿಜಾಲು ನನಗೆ ಅಣ್ಣ ತಮ್ಮಂದರು ಅಂತ ಹೇಳಬೇಕು, ನನ್ನ ತಂದೆ ಸಮಾನವಾಗಿ ಅಂತ ಹೇಳಬೇಕೋ ನಂಗೆ ಗೊತ್ತಿಲ್ಲ. ಅವರು ನನ್ನ ಧ್ವನಿ ಕೇಳಿ ಇವಳನ್ನ ನಮ್ಮ ನಾಟಕಗಳಿಗೆ ಹಾಡು ಹೇಳೋದಕ್ಕೆ ಅಂತ ಇವಳಿಗೆ ಕರ್ಕೊಳ್ಳೋಣ, ಇವಳನ್ನ ನಮ್ಮ ಟೀಮಿಗೆ ಸೇರಿಸ್ಕೊಳ್ಳೋಣ ಅಂತ ನನಗೆ ಹೇಳಿದ್ರು. ನಾನು ನಮ್ಮ ತಂದೆನ ಕೇಳಿದೆ, ಅಪ್ಪ ನಾನು ಹಾಡೋದಕ್ಕೆ ಹೋಗ್ಬೋದಾ, ನಾನು ಈ ಥರ ನಾಟಕಗಳಿಗೆ ಹಾಡಬೇಕಂತೆ. ಏ ನನಗೆ ನಾಟಕ ಅಂದರೆ ಭಾರಿ ಇಷ್ಟ, ನೀನು ಹೋಗು ಹಾಡು, ತುಂಬ ಚೆನ್ನಾಗಿರುತ್ತೆ ಅನುಭವ, ನೀನು ಹಾಡು ಅದರಲ್ಲಿ ಇನ್ನೂ ಕಲಿಯೋದು ತುಂಬ ಇರುತ್ತೆ ಅಂತ ನಮ್ಮ ತಂದೆ ಹೇಳಿದ್ರು. ಆಯಿತು ಸರ್, ಬರ್ತೀನಿ ಅಂತ ಹೋದೆ. ಹೋಗಿ ಜಾತ್ರೆ ಎಂಬ ಸಾಯೋ ಆಟ ಅಂತ ದ ರಾ ಬೇಂದ್ರೆ ಅವರ ಒಂದು ನಾಟಕ ಅದು, ಬಸವಲಿಂಗಯ್ಯ ಅವರ ಡೈರೆಕ್ಷನ್ನಲ್ಲಿ ಕಲಿತು ಎಲ್ಲ ಮಾಡ್ತಾ ಇದ್ರು. ನಾನು ಹಾಡೋದಕ್ಕೆ ಹೋದೆ. ಹಾಡೋ ನಂಗೆ ತುಂಬ ಇಷ್ಟ ಆಯಿತು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಂಗೀತ ಇದಕ್ಕೆಲ್ಲ ಅಂತ. ಅದೆಲ್ಲ ಹಾಡುವಾಗ ನನಗೇನಾಯಿತು, ಇನ್ನು ಬಾಗಲಕೋಟೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದು ಶೋ ಫಿಕ್ಸ್ ಆಗಿತ್ತು. ಅದರಲ್ಲಿ ನಾನು ಪ್ರಾಕ್ಟೀಸ್ಗೆಲ್ಲ ಡೈಲಿ ಹೋಗ್ತಾ ಇದ್ದೆ. ಆವಾಗೇನಾಯಿತು, ಇನ್ನೊಂದು 4-5 ದಿವಸ ಇದೆ ಶೋಗೆ ಅನ್ನುವಾಗ ಅದರಲ್ಲೊಂದು ಸ್ಟಾರ್ಟಿಂಗಲ್ಲೊಂದು ಕಳ್ಳಿ ರೋಲ್ ಬರ್ತು. ಆ ಪಾತ್ರ ಮಾಡೋರ ಏನೋ ಚಿಕ್ಕಪ್ಪನ ಏನೋ ಹೋಗ್ಬಿಟ್ರು ಅಂತ ಅವಳು ಬರೋದಿಕ್ಕಾಗಲಿಲ್ಲ. ಆ ಟೈಮಲ್ಲಿ ರಮ್ಯಾ ನೀನು ಮಾಡು ಅಂತ, ಅಯ್ಯೋ ಸರ್ ನನ್ನ ಲೈಫಲ್ಲೇ ನಾನು ಯಾವತ್ತೂ ಆ್ಯಕ್ಟಿಂಗ್ ಮಾಡಿಲ್ಲ ಸರ್, ನನಗೆ ಮಾತ್ರ ಹೇಳಬೇಡಿ ಅಂತ. ಅಯ್ಯೋ ಇಲ್ಲಮ್ಮ ನೀನು ಮಾಡು, ಎಲ್ಲ ಹೇಳ್ಕೊಡ್ತೀವಿ ನಾವು ಅಂತ. ಆವಾಗ ನಮ್ಮ ತಂದೆನ ಕೇಳಿದಾಗ ಮಾಡು ಪರವಾಗಿಲ್ಲ ಚೆನ್ನಾಗಿರುತ್ತೆ ಅಂತ. ಆವಾಗ ನಾನು ಕಳ್ಳಿ ರೋಲ್ ಮೂಲಕ ಎಂಟ್ರಿ ಕೊಟ್ಟಿದ್ದು ಅನ್ಬೇಕು. ಅಲ್ಲಿ ಮಾಡುವಾಗ ನನಗೆ ತುಂಬ ಹೇಗೆ ಕಲಿತೆ ಅಂದರೆ, ಬಸವಲಿಂಗಯ್ಯ ಅವರು ಬಂದರು ಒಂದು ದಿವಸ ಫೈನಲ್ ಆಗಿ ನೋಡ್ತೀನಿ ಅಂತ. ಆವಾಗ ನಾನು ಆ್ಯಕ್ಟಿಂಗ್ ಮಾಡುವಾಗ ಅಳಬೇಕು, ಗಂಡ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾನೆ, ಅವ್ನು ನಾಟಕದಲ್ಲೇ ಆ್ಯಕ್ಟಿಂಗು, ನಾನು ಸತ್ತೋಗಿರ್ತೀನಿ ಅಂತ ಹೇಳಿರ್ತೀನಿ, ನೀನು ಸುಮ್ಮನೆ ಅಳೆ ನಾನು ಸತ್ತೋಗಿದ್ದೀನಿ ಅಂತ ಅಂತ ಅವ್ನು ನಾನು ಮಾತಾಡ್ಕೊಂಡಿರೋ ಒಂದು ಸೀನ್ ಅದು. ಸರಿ ಅನ್ಬಿಟ್ಟೆ, ಆಯ್ತು ಕಣ ಬೀಳ ಸಾಯ್ತು ಸತ್ತೋಗಲ್ಲ ಅಂತ ಏನೋ ಈ ಥರ ಹಳ್ಳಿ ಭಾಷೆನಲ್ಲಿ ಮಾತಾಡ್ಕೊಂಡು ಇದಾಡೋದು. ಆವಾಗ ನಾನು ಹತ್ಕೊಂಡು ಓಡ್ ಬಂದು ಅವನಿಗೆ ಹೊಟ್ಟೆ ಮೇಲೆ ಹೊಡಿಬೇಕು, ಈ ಮೆತ್ತುಗೊಡಿಯೆ ಅಂತ ಅವನು ಹೇಳಬೇಕು. ಈ ಒಂದು ಕಾಮಿಡಿ ಸೀನ್ ಬರುತ್ತೆ. ಆವಾಗ ಅವನಿಗೆ ಹೊಡೆದಾಗ ನಾನು ಹತ್ಕೊಂಡು ಬರಬೇಕಲ್ಲ, ಅಳೋದು ನನಗೆ ಕಣ್ಣಲ್ಲಿ ನೀರು ಬರಬೇಕು ಅಂತ. ಅವರು ನನ್ನ ಕಣ್ಣಲ್ಲಿ ನೀರೇ ಬರ್ತಾ ಇಲ್ಲ, ಅವರು ನೀನು ಬರ್ಸೆ ನನ್ನ ಕಣ್ಣಲ್ಲಿ ನೀರು ಬರ್ಸೆ ನಾನು ಇವತ್ತು ಹೋಗೋದು ಅಂತ ಹಠ ಹಿಡಿದು ಕೂತಿದ್ದಾರೆ. ಕೊನೆಗೆ ಅದು ನೀನು ಯಾರು ಪ್ರೀತಿ ಮಾಡ್ತಿದ್ಯಾ, ಅವ್ನು ಸತ್ತೋಗಿದ್ದಾನೆ ಅಂತ ಇಟ್ಕೋ ಅಂತ. ಇಲ್ಲ ಸರ್ ಅಂದ್ರೆ, ಯಾವ ಹುಡುಗಿರಿ ಇವರು ಅಂತ ಈ ಥರ ಎಲ್ಲ. ಆಮೇಲಿಂದ ನಿನ್ನ ತಮ್ಮ ಇದ್ದಾನ, ನಿನ್ನ ತಮ್ಮಂಗೆ ಏನೋ ಆಗಿದೆ ಅಂತ ತಿಳ್ಕೊ ಅಂದ್ಬಿಟ್ರು. ಆವಾಗ ನನಗೆ ದುಃಖನೇ ತಡಿಯೋಕ್ಕಾಗಿಲ್ಲ, ಕಣ್ಣಲ್ಲಿ ನೀರು ಬಂತು, ಇನ್ನು ಕಣ್ಣು ಹರ್ಸ್ಕೊಳಕ್ಕೆ ಹೋದೆ, ಹೊರ್ಸ್ಕೊಬೇಡ ಕಣ್ಣಿನ, ಅದೇ ಕಣ್ಣೀರಲ್ಲಿ ಬಂದು ಡೈಲಾಗ್ ಹೇಳು ಅಂತ. ಎಷ್ಟು ಕಷ್ಟನ ಒಂದು ನಾಟಕ ಮಾಡೋದು, ನಾವು ಎಷ್ಟು ಸುಲಭವಾಗಿ ತಗೊಂಡಿದ್ವಿ, ಎಷ್ಟು ನಮ್ಮ ಭಾವನೆಗಳನ್ನ ತುಂಬಿ ಕ್ಯಾರೆಕ್ಟರ್ ಅಲ್ಲಿ ನಾನು ರಮ್ಯಾ ಅಲ್ಲ, ಕಳ್ಳಿನೇ ಆಗಬೇಕು ಅಂತ ನನಗಲ್ಲಿ ಗೊತ್ತಾಯ್ತು. ಈ ರೀತಿಯಾಗಿ ನಾನು ಅವತ್ತು ಕಲ್ತಿದ್ದು ನೆಕ್ಸ್ಟ್ ನಾಟಕಗಳಿಗೆಲ್ಲ ನನಗೆ ತುಂಬ ಹೆಲ್ಪ್ ಆಯಿತು. ಹಂಗಾಗಿ ಅದಾದ್ಮೇಲೆ ಸ್ಮಶಾನ ಕುರುಕ್ಷೇತ್ರ, ಸುಲ್ತಾನ್ ಟಿಪ್ಪು, ಕರಿಭಂಟ, ತಿರುಕರಾಜ, ಸುಮಾರು ಒಳ್ಳೊಳ್ಳೆ ಡೈರೆಕ್ಟರ್ಸ್ಗಳ ಜೊತೆನಲ್ಲಿ ನಾನು ಕೆಲಸ ಮಾಡಿದೆ. ವೀಕ್ಷಕರ ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳಲೇಬೇಕು, ರಮ್ಯಾ ಎಷ್ಟು ಪ್ರಬುದ್ಧ ನಟಿ ಅಂತ ಹೇಳೋದಾದರೆ, ಸ್ಮಶಾನ ಕುರುಕ್ಷೇತ್ರ ಅನ್ನೋ ನಾಟಕದಲ್ಲಿ ತನ್ನ ವಯಸ್ಸಿಗೂ ಮೀರಿದಂತಹ ಒಬ್ಬ ಮುದುಕಿಯ ಪಾತ್ರವನ್ನು ಆಕೆ ಮಾಡ್ತಾರೆ. ನಮಗೆ ಉಮಾಶ್ರೀಯವರ ನೆನಪಾಗತ್ತೆ ಆ ಸಂದರ್ಭದಲ್ಲಿ. ಆಕೆ ಚಿಕ್ಕ ಹುಡುಗಿ ಆದರೂ ಕೂಡ ಒಬ್ಬ ವಯಸ್ಸಾದ ಮುದುಕಿಯ ರೋಲನ್ನು ಮಾಡ್ತಾರೆ. ರಮ್ಯಾ ಹೇಗಿತ್ತು ಆ ಅನುಭವ, ನಿಮಗೆ ಹೇಗೆ ಸಿಕ್ತು ಆ ಅವಕಾಶ, ಹೇಗೆ ನಿಭಾಯಿಸಿದ್ರಿ ಅದನ್ನು? ನಂಗೆ ಇದು ಸ್ಮಶಾನ ಕುರುಕ್ಷೇತ್ರ ಡ್ರಾಮಾ ಡೈರೆಕ್ಟ್ರು ಪ್ರಮೋದ್ ಶಿಗ್ಗಾವ್ ಅವರು, ಅವರು ಅದಕ್ಕೂ ಮುಂಚೆ ಸುಲ್ತಾನ್ ಟಿಪ್ಪು ನಾಟಕವನ್ನು ಅವರೇ ನಿರ್ದೇಶಿಸಿದರು.
ಆವಾಗ ನನಗೆ ಸುಲ್ತಾನ್ ಟಿಪ್ಪು ನಾಟಕದಲ್ಲಿ ರುಖಯ ಬಾನು ಅನ್ನೋ ಟಿಪ್ಪು ಹೆಂಡತಿ ರೋಲು ನಾನು ಮಾಡಿದ್ದೆ. ಅದುವರೆಗೂ ನಾನು ಎಲ್ಲ ರೋಲ್ಗಳು ಹೀರೋಯಿಂದೇ ಮಾಡ್ಕೊಂಡು ಬಂದು ಇದರಲ್ಲಿ ಯಾಕೆ ನಂಗೆ ಅಜ್ಜಿ ರೋಲ್ ಕೊಟ್ಬಿಟ್ರಲ್ಲ, ನಂಗೆ ಯಾಕೆ ಮುದುಕಿ ರೋಲ್ ಕೊಟ್ಬಿಟ್ರು ಅನ್ನೋ ಒಂದು ಮನಸ್ಸಲ್ಲಿ ಕೊರಗಿತ್ತು. ಆದರೆ ಅದು ಮಾಡ್ತಾ ಮಾಡ್ತಾ ಎಷ್ಟು ಕಷ್ಟ ಇದೆ ಈ ರೋಲು, ಒಂದು ಹೀರೋಯಿಂದು ಮಾಡಿಬಿಡ್ಬೋದು ಅಥವಾ ಒಂದು ತಾಯಿ ರೋಲ್ ಮಾಡಿಬಿಡ್ಬೋದು. ಒಂದು ಹಣ್ಣು ಹಣ್ಣು ಮುದುಕಿ ನನಗಾಗ 17 ವರ್ಷ ಆವಾಗ, ಆ ಟೈಮಲ್ಲಿ ನಾನೊಂದು ನಿಜವಾಗ್ಲೂ ಇದು ನನಗೊಂದು ಚಾಲೆಂಜಿಂಗ್ ರೋಲ್ ಅಂತ ನನಗೆ ಅನ್ನಿಸ್ತು. ಸರಿ ಅಂದ್ಬಿಟ್ಟು ನಾನು ಅದು ಮಾಡಿದಾಗ ಆ ಶೋನಲ್ಲಿ ಬಿ ವಿ ಕಾರಂತರವರ ಹೆಂಡತಿ ರಮಾಕಾರಂತವರು ಬಂದಿದ್ರು, ಪ್ರೇಮಸ್ವಾಮಿ ಬಿ ವಿ ಕಾರಂತರವರ ಹೆಂಡತಿ ಪ್ರೇಮಕಾರಂತವರು ಗೆಸ್ಟ್ ಆಗಿ ಬಂದಿದ್ರು. ಆ ಶೋನ ನೋಡ್ಬಿಟ್ಟು ಕೊನೆಯಲ್ಲಿ ಸರ್ಕಲ್ ಕೂತ್ಕೊಳ್ತೀವಲ್ಲ ಶೋ ಮುಗಿದ್ಮೇಲೆ, ಅಲ್ಲಿ ನಾನು ಅಷ್ಟೊತ್ತಿಗೆ ಮೇಕಪ್ ಚೇಂಜ್ ಮಾಡಿಕೊಂಡು ಮಾಮೂಲಿ ಬಂದು ಕೂತಿದ್ದೆ. ಆಮೇಲೆ ನಾನು ನಿಜವಾಗ್ಲೂ ಇವಾಗ ನಾನು ನಿಮ್ಮ ಸರ್ಕಲಲ್ಲಿ ನಾನು ಒಬ್ಬರನ್ನ ಕಾಯ್ತಾ ಇದ್ದೀನಿ, ಎಲ್ಲಿಯವರು ಎಲ್ಲಿಯವರು ಯಾರು ಅಂತ ಕೇಳಿದಾಗ ಮುದುಕಿ ರೋಲ್ ಮಾಡಿದ್ರಲ್ಲ ಎಲ್ಲಿಯವರು ಆ ತಾಯಿ ಎಲ್ಲಿ ನಾನು ನೋಡಬೇಕು ಅಂತಂದರು. ಆಮೇಲೆ ನಾನು ನಗ್ತಾ ಇದ್ದೆ. ಆವಾಗ ಅವರ ಮೇಡಮ್ ಅವ್ರಿಗೆ ಎಷ್ಟು ವಯಸ್ಸಿರ್ಬೋದು ಅಂತ ಹೇಳಿ ನೋಡೋಣ ಅಂತ ರಾಮಕೃಷ್ಣ ಅವರು ಕೇಳಿದಾಗ ಹತ್ತತ್ರ ಅವ್ರಿಗೊಂದು 45-50 ಅಂತ ಅಂದರು. ಅಂದರೆ ಆ ರೋಲ್ಗೆ ನನ್ನನ್ನು ಬರೀ ಆ್ಯಕ್ಟಿಂಗ್ ಒಂದೇ ಅಲ್ಲ, ನನ್ನನ್ನು ಯಾವ ರೀತಿ ಚೇಂಜ್ ಮಾಡಿದ್ರು ಬಾಡಿ ಲ್ಯಾಂಗ್ವೇಜ್ ಕೂಡ, ಫುಲ್ ಮೇಕಪ್ ಅನ್ನೋದು ಎಷ್ಟು ಮಟ್ಟಿಗೆ ಚೇಂಜ್ ಮಾಡ್ಬೋದು ಅನ್ನೋಕ್ಕೆ. ಒಂದು ಕಾಟನ್ನ ಫುಲ್ ಕೈಗೆಲ್ಲ ಹಾಕಿದ್ದಾರೆ, ಕತ್ತಿಂದ ಹಿಡಿದು ನನ್ನ ಮುಖಕ್ಕೆ ಎಲ್ಲೆಲ್ಲಿ ಸುಕ್ಕು ಬಂದಿರುತ್ತೆ ಒಂದು 85 ವರ್ಷದ ಮುದುಕಿಗೆ, ಆ ಜಾಗದಲ್ಲೆಲ್ಲ ಕಾಟನ್ನ ಅಂಟಿಸಿ ಅದ್ರ ಮೇಲೆ ಸ್ಕಿನ್ ಕಲರಲ್ಲಿ ಪೇಂಟ್ ಥರ ಮಾಡಿ ಸುಕ್ಕು ಸುಕ್ಕು ಮಾಡಿ ಅದು ಯಾವಾಗ ಆ ಮೇಕಪ್ ನಾನು ಕನ್ನಡಿಲಿ ನೋಡಿಕೊಂಡು ನಿಜವಾಗ್ಲೂ ನಾನು ಮುದುಕಿನೇ ಆಗ್ಬಿಟ್ಟೆ ಅಂತ ಹೇಳಬೇಕು. ಆ ಸ್ಟೇಜ್ ಮೇಲೆ ಆ ಸತ್ತು ಹೆಣಗಳನ್ನಲ್ಲಿ ನನ್ನ ಮೊಮ್ಮಗನ್ನ ಹುಡ್ಕೊಂಡು ಹೋಗೋದು, ದೀಪ ಹಿಡ್ಕೊಂಡು, ಅವಾಗಂತೂ ನನಗೆ ತುಂಬ ನಾನು ಮಾಡಿರೋ ನಾಟಕಗಳಲ್ಲೆಲ್ಲ ನಾನು ನಿಜವಾಗ್ಲೂ ತುಂಬ ಖುಷಿ ಕೊಟ್ಟಂತ ಒಂದು ಪಾತ್ರ ಅದು, ಹಣ್ಣು ಹಣ್ಣು ಮುದುಕಿ ರೋಲ್ ಅದು. ಶ್ರೇಷ್ಠವಾದ ನಾಟಕ, ಒಂದು ಒಳ್ಳೆಯ ಕಾನ್ಸೆಪ್ಟ್ ಕೂಡ. ರಮ್ಯಾ, ಸ್ಮಶಾನ ಕುರುಕ್ಷೇತ್ರದ ಯಾವುದಾದ್ರೂ ಒಂದು ಡೈಲಾಗ್? ಅದು ಸ್ಮಶಾನದಲ್ಲಿ ತನ್ನ ಮೊಮ್ಮಗನ್ನ ಹುಡ್ಕೊಂಡು ಹೋಗ್ತಾಳೆ, ಅವನು ಸತ್ತೋಗಿರ್ತಾನೆ, ಎಲ್ಲೋ ಒಂದ್ ಕಡೆ ನನ್ನ ಮೊಮ್ಮಗ ಬದುಕಿರ್ತಾನೆ ಅನ್ನೋ ಒಂದು ಭರವಸೆನಲ್ಲಿ ಅವನಿಗಿಷ್ಟವಾಗಿರೋ ಅಂತ ರೊಟ್ಟಿ ಎಲ್ಲ ಮಾಡಿಕೊಂಡು ಅವಳು ಹುಡುಕ್ತಾ ಹೋಗ್ತಾಳೆ ದೀಪದಲ್ಲಿ. ಆ ಒಂದು ಸಿಚುವೇಶನಲ್ಲಿ ಬರುವಂತ ಒಂದು ಸಣ್ಣ ಡೈಲಾಗ್ ಹೇಳ್ತೀನಿ. ಲೋ ನಾರಾಯಣ ಎಲ್ಲಿದೆಯೋ, ಅಯ್ಯೋ ಎಲ್ಲಿದ್ಯಪ್ಪ, ನಿನ್ನೆ ಹುಡ್ಕೊಂಡು ಬಂದಲ್ಲಪ್ಪ, ನಿಂಗಿಷ್ಟವಾಗಿರೋ ರಾಗಿ ರೊಟ್ಟಿ ಉಚ್ಚಲ್ ಚಟ್ನಿ ಮಾಡಿಕೊಂಡು ನಿಂಗೋಸ್ಕರ ಕಾಯ್ಕೊಂಡು ಬಂದಿದ್ದೀನಿ ಕಣಪ್ಪ, ಒಂದ್ಸಾರಿ ಅವ್ವ ಅಂತ ಕರಿಯಪ್ಪ, ನಿನ್ನೆ ಹುಡುಕಿ ಹುಡುಕಿ ಇಷ್ಟು ದೂರ ಬಂದಿದ್ದೀನಿ, ಈ ರಾಶಿಗಳಲ್ಲಿ ಈ ಹೆಣದ ರಾಶಿಗಳಲ್ಲಿ ನಿನ್ನ ಹುಡುಕಿಕೊಂಡು ಬಂದಿದ್ದೀನಪ್ಪ, ನೀನು ಎಲ್ಲೋ ನನಗೋಸ್ಕರ ಕಾಯ್ತಾ ಇದೀಯ ಅಂತ ನನಗೆ ನಂಬಿಕೆ ಇದೆಯಪ್ಪ, ನಾರಾಯಣ ನಾರಾಯಣ ನಾರಾಯಣ. ಅದ್ಭುತ ರಮ್ಯಾ, ಅದ್ಭುತ. ನಿಜವಾಗ್ಲೂ ಕೋಲು ದೀಪ ನಿಜವಾಗ್ಲೂ ಅದ್ಭುತವಾಗಿತ್ತು ರಮ್ಯಾ. ಯಾವುದೇ ಒಂದು ಥಿಯರಿಟಿಕಲ್ ಆಗಿ ಏನೂ ಪ್ರಾಕ್ಟೀಸ್ ಮಾಡ್ದೇನೆ ನಿಮಗೆ ಹೇಗೆ ಈ ಕಲೆ ಒಲಿತು ಅಂತ ನನಗೆ ತುಂಬ ಒಂಥರ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಯಾವ ರೀತಿ ಅಭ್ಯಾಸ ಮಾಡಿದ್ರಿ? ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಆ ಹಣ್ಣು ಹಣ್ಣು ಮುದುಕಿ ಕೈ ನಡಗಿಸೋದಿರ್ಬೋದು, ಅದನ್ನೆಲ್ಲ ಹೇಗೆ ನೀವು ಪ್ರಾಕ್ಟೀಸ್ ಮಾಡಿದ್ರಿ? ಯಾರು ನಿಮಗೆ ಈ ರೀತಿ ಪ್ರೋತ್ಸಾಹ ಕೊಟ್ಟರು ಹೀಗೆ ಮಾಡಬೇಕು ಅಂತ? ಅದು ನಾನು ಡೈಲಾಗ್ನ ಓದುವಾಗ ಸುಮ್ಮನೆ ಓದ್ತಾ ಇದ್ದೆ, ನಾರಾಯಣ ಎಲ್ಲಿದ್ಯಪ್ಪ ಅಂತ ಈ ಥರ ಹೇಳುವಾಗ ಪ್ರಮೋದ್ ಶಿಗ್ಗ ಅವ್ರು ಹೇಳಿದ್ರು,
ಒಂದು ವಯಸ್ಸು ಅನ್ನೋದು ಬರೀ ರೂಪ ಮಾತ್ರ ಹೋಗೋದಿಲ್ಲ, ಅವರ ಫುಲ್ಲು ಮಗು ಆಗ್ತಾ ಬರ್ತಾರೆ. ಅವರು ಹುಟ್ಟಿದಾಗ ಬೆಳೀತಾ ಬೆಳೀತಾ ಹೇಗೆ ಶಕ್ತಿ ವೃದ್ಧಿ ಆಗ್ತಾ ಹೋಗಿ ಮತ್ತೆ ಕುಂದುತ್ತಾ ಬರುತ್ತೋ ಹಾಗೆ ವಾಯ್ಸು ಕೂಡ ಫುಲ್ಲು ಹೋಗೋ ಅಂತ ಟೈಮು. ಆ ಒಂದು ಧ್ವನಿ ಇಟ್ಕೊಂಡು ಅವಳು ಗೂನ್ ಬೆನ್ ಮಾಡಿಕೊಂಡು ಕೋಲ್ ಇಟ್ಕೊಂಡು ದೀಪ ಇಟ್ಕೊಂಡು ಬುತ್ತಿ ಇಟ್ಕೊಂಡು ತನ್ನ ಮೊಮ್ಮಗನ ಹುಡ್ಕೊಂಡು ಬರ್ತಿದ್ದಾಳೆ ಅಂದರೆ ಆ ಪ್ರೀತಿ ಅನ್ನೋದು ಎಷ್ಟು ಮುಖ್ಯ. ಸೊ ನೀನು ವಾಯ್ಸಲ್ಲಿ ಆ ವಯಸ್ಸನ್ನ ನೆನಪಿಸ್ಕೋ, ವಯಸ್ಸು ಆ ವಾಯ್ಸಲ್ಲಿ ಬರಬೇಕು ಅಂತ ಹೇಳಿದ್ರು. ಆವಾಗ ಅವರೇ ನನಗೆ ಒಂದು ಎರಡು ಸತಿ ಹೇಳಿ ತೋರಿಸೋರು, ನಾನು ಮಾಡಿದಾಗ ಈ ಥರನೇ ಬರಬೇಕು ಅಂತ ಹೇಳಿದ್ರು. ಹಾಗಾಗಿ ಎಲ್ಲ ಏನೇ ಕ್ರೆಡಿಟ್ಸ್ ಇದ್ರು ಪ್ರಮೋಷಿಗ್ ಸರ್ಗೆ ಹೋಗ್ಬೇಕು. ಒಳ್ಳೆ ಇನ್ಸ್ಟಿಟ್ಯೂಷನ್ ಅಂತಾನೆ ಹೇಳ್ಬೋದು ಅವ್ರನ್ನ ಅನ್ಸುತ್ತೆ. ರಮ್ಯಾ, ಹಾಗೇನೆ ಮುಂದುವರೆದು ಈ ಬಾಳು ಬೆಳಗಿತು ಅನ್ನುವಂತಹ ಸಾಕ್ಷ್ಯಚಿತ್ರ, ಇದರಲ್ಲಿ ಕರಿಬಸವಯ್ಯ ಮತ್ತೆ ಗಿರ್ಜಾ ಲೋಕೇಶ್ ಅವರ ಪುತ್ರಿಯಾಗಿ ನೀವು ನಟಿಸ್ತೀರಿ, ಹೇಗೆ ನಿಮಗೆ ಇದರಲ್ಲಿ ಅವಕಾಶ ಸಿಕ್ತು? ಇದರಲ್ಲಿ ನನಗೆ ನಾನು ಮಂಡ್ಯದಲ್ಲೇ ಇವಾಗ ಹಿಂಗೆ ನಾಟಕಗಳೆಲ್ಲ ಮಾಡ್ತಿದ್ದೆ, ಹಾಗೆ ಮೂರ್ತಿ ಅಂತ ಅವರೊಬ್ಬರು ಮೇಕಪ್ ಮ್ಯಾನ್ ಅವರು ಮಂಡ್ಯದವರೇನೆ, ಅವರು ನನಗೆ ಕರೆದು ನೋಡಮ್ಮ ಈ ಥರ ಒಂದು ಸಾಕ್ಷ್ಯಚಿತ್ರ ಇದೆ, ಸೊ ನೀನು ಅದರಲ್ಲಿ ಆ್ಯಕ್ಟ್ ಮಾಡಮ್ಮ, ಈ ಥರ ಒಂದು ಮಗಳು ರೋಲು, ತಂದೆ ತುಂಬ ಕುಡುಕ, ಕುಡಿತದಿಂದ ಏನೇನು ಸಂಸಾರದಲ್ಲಿ ತೊಂದರೆಗಳಾಗುತ್ತೆ ಅನ್ನೋದನ್ನ ಮಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಬರುತ್ತೆ, ಸೊ ಆ ರೋಲ್ ನೀನು ಮಾಡು ಅಂದರು. ಆಯಿತು ಅಂತ ಅಂದ್ಬಿಟ್ಟು ನಾನು ಹೊರಟೆ. ಆಗ ನಾನು ಅಲ್ಲಿ ಬೆಂಗಳೂರಲ್ಲಿ ಶೂಟಿಂಗ್ ಆಯಿತು, ಅಲ್ಲಿ ಹೋದಾಗಲೂ ಅಷ್ಟೇ ಅವರೆಲ್ಲ ಎಂಥ ದೊಡ್ಡ ದೊಡ್ಡ ಕಲಾವಿದರು, ಅವ್ರ ಜೊತೆಗೆ ನಾನು ಈಗ ತಾನೇ ನಾನು ಯಾರು ಅಂತಾನೇ ಗೊತ್ತಿಲ್ಲ ಹೇಗೆ ನಾನು ಮಾತಾಡಿಸ್ತಾರೋ ಅಂತ, ಆದರೆ ತುಂಬ ಚೆನ್ನಾಗಿ ಮಾತಾಡಿಸಿ ಗಿರ್ಜಾ ಲೋಕೇಶ್ ಅವರು ಅಷ್ಟೇ ನೋಡ್ಬಿಟ್ಟು, ನೀನು ನನ್ನ ಮಗಳೂರಲ್ಲಿ ಮಾಡ್ತಾ ಇದೀಯಾ, ನೀನು ಈಗ ಒಂದು ಹುಡುಗ ನಿಮ್ಗೆ ಮದುವೆ ಗೊತ್ತಾಗಿದೆ, ಈಗ ನೀನು ಆ ಖುಷಿ ನಾಚಿಕೆ ತೋರಿಸ್ಬೇಕು, ಅದಾದ ಮೇಲೆ ಅಪ್ಪ ಕುಡುಕ ಅಂತ ಮದುವೆ ಕ್ಯಾನ್ಸಲ್ ಆಗೋಗ್ಬಿಡುತ್ತೆ, ಆಗ ಎಷ್ಟು ದುಃಖ, ನಮ್ಮ ತಂದೆನೂ ಬೈಕೊಳಕ್ಕಾಗಲ್ಲ, ನಿನ್ನೂ ನೀನು ನಿಂದಿಸ್ಕೊಳಕ್ಕಾಗಲ್ಲ, ಈ ಥರ ಒಂದು ಸಿಚುಯೇಷನ್, ಅದನ್ನು ನೀನು ಮನಸ್ಸಲ್ಲಿ ಚೆನ್ನಾಗಿ ತಗೋ ಅದನ್ನು, ಅವಾಗ ನೋಡು ಹೇಗೆ ಆ್ಯಕ್ಟಿಂಗ್ ಬರುತ್ತೆ ಅಂತ. ಆಮೇಲಿಂದ ಆಯಿತು ಅಂದ್ಬಿಟ್ಟು ಅವರೆಲ್ಲ ಕರಿಬಸವಯ್ಯ ಸರು ಅಷ್ಟೇ ತುಂಬಾ ಅವರೂ ಅಷ್ಟೇ, ಹಿಂಗೆ ಮಾಡಿಬಿಟ್ಟ ಹಂಗೆ ಮಾಡೋ ಹಿಂಗೆ ಮಾಡೋಕಂದ ಅಂತ ಹೇಳ್ಕೊಂಡು ಇದು ಮಾಡೋರು. ಅವ್ರ ಜೊತೆಗೆ ನಾನು ಆ್ಯಕ್ಟಿಂಗ್ ಅದರಲ್ಲಿ ಆ್ಯಕ್ಟ್ ಮಾಡಿದ್ದು ತುಂಬಾ ಖುಷಿ ಕೊಡ್ತು, ಒಂದೊಳ್ಳೆ ಅನುಭವ ನನಗೆ. ರಮ್ಯಾ, ಪ್ರಸಿದ್ಧ ನಾಟಕ ಸಂಸ್ಥೆ ನಿರಂತರ ಫೌಂಡೇಶನ್, ಇವರು ಕೂಡಲ ಸಂಗಮ ಅನ್ನುವಂತಹ ಪ್ರಯೋಗನ ರಾಜ್ಯದಾದ್ಯಂತ ನಡೆಸ್ತಾರೆ, ಇದರಲ್ಲೂ ಕೂಡ ನೀವು ಅಭಿನಯಿಸ್ತೀರಿ, ಹೇಗಿತ್ತು ಪ್ರತಿಕ್ರಿಯೆ, ಜನರ ಪ್ರತಿಕ್ರಿಯೆ ಹೇಗಿತ್ತು? ಈ ಕೂಡಲ ಸಂಗಮ ಅನ್ನೋದನ್ನ ಫಸ್ಟ್ ಸಿ ಅಶ್ವಥ್ ಅವರು ಕಂಪೋಸ್ ಮಾಡಿದ್ದು, ಅದನ್ನ ನಾವು ಮಂಡ್ಯದಲ್ಲೆಲ್ಲ ಹಾಡಿದ್ವಿ, ಅದರದ್ದು ಸಿ ಡಿ ರಿಲೀಸಿಂಗ್ ಫಂಕ್ಷನ್ಗೆ, ಅದಕ್ಕೇನೆ ಯಾಕೆ ಒಂದು ನೃತ್ಯ ರೂಪಕ ಮಾಡಬಾರ್ದು ಅನ್ನೋದು ಸರ್ ಮನ್ಸಿಗೆ ಬಂದು ನಿರಂತರ ಆಗಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ರು. ಆವಾಗ ತಾನೇ ಒಂದು ಶೋ ಮುಗ್ದಿತ್ತು, ನೆಕ್ಸ್ಟ್ ಶೋಗೆ ನಾನು ಅಲ್ಲಿ ಹೋಗಿ ಸೇರಿಕೊಂಡಿದ್ದು. ರಂಗಗೀತೆ ಕಾಂಪಿಟೇಷನಲ್ಲಿ ಹಾಡುವಾಗ ನೀನು ಏನು ಮಾಡ್ತಿದ್ಯಾ ಅಂತ ಕೇಳಿದಾಗ ಟೀಮಿಂದ ನಾನು ಹೇಳಿದೆ ಹಿಂಗೆ ನಾನು ಹಾಡ್ತಿದ್ದೀನಿ, ಜೊತೆಗೆ ನಾನು ಭರತನಾಟ್ಯಮ್ಮು ಕೂಡ ಲಲಿತ ಕಲಾ ಕಾಲೇಜಲ್ಲಿ ಕಲಿತಾ ಇದ್ದೀನಿ ಅಂದಾಗ, ಹಾಗಾದರೆ ಬಂದು ಸೇರ್ಕೊ ನೃತ್ಯ ರೂಪಕ ಅದು ಅಂತ ಹೇಳಿದ್ರು. ನನಗೆ ಹೇಳ್ತಾರಲ್ಲ ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯ ಹೇಳಿದ್ದು ಹಾಲುವನ್ನ ಅಂತ, ಹಾಗೆ ನನಗೆ ಎಲ್ಲ ಆಯಿತು. ಒಂದು ಸ್ಟೇಜಲ್ಲಿ ಡ್ಯಾನ್ಸು ಮಾಡೋ ಅಂತ ಅವಕಾಶ ಸಿಗಲಿಲ್ವಲ್ಲ ಅನ್ನೋ ಒಂದು ಇದರಲ್ಲಿದ್ದೆ, ಆವಾಗ ನನಗೆ ಈ ಅವಕಾಶ ಸಿಕ್ತು, ನಾನು ಖುಷಿಯಾಗಿ ಹೋದೆ, ರಿಹರ್ಸಲ್ ಎಲ್ಲ ಮಾಡಿದ್ವಿ, ತುಂಬ ಚೆನ್ನಾಗಿ ಬಂತು. ಅದರಲ್ಲಿ ಒಂದು ಭೂತಾಯಿ ಅನ್ನೋ ಒಂದು ರೋಲ್ ಕೂಡ ನಾನು ಮಾಡ್ತಿದ್ದೆ, ಅದು ಎಲ್ಲ ಕರ್ನಾಟಕದಾದ್ಯಂತ ಶೋ ಹೋಗುವಾಗ ಸಿ ಅಶ್ವಥ್ ಅವರು ನಮ್ಮ ಜೊತೆ ಬರೋರು, ಒಟ್ಟು ನಾವೊಂದು 5 ಹಾಡುಗಳಿಗೆ ನಾವು ನೃತ್ಯ ರೂಪಕ ಮಾಡಿದ್ರೆ ಇನ್ನೆರಡು ಹಾಡುಗಳನ್ನ ನಾವು ಟ್ರ್ಯಾಕಲ್ಲಿ ಹಾಡ್ತಾ ಇದ್ವಿ. ಆಗ ಸಿ ಅಶ್ವಥ್ ಅವರು ಮತ್ತು ನಾನು ಜನ್ನಿ ಸರು ಎಲ್ಲರೂ ಕೂಡ ಒಟ್ಟಿಗೆ ಅದನ್ನು ಟ್ರ್ಯಾಕಲ್ಲಿ ಹಾಡ್ತಿದ್ವಿ. ಸೊ ಸರ್ ಜೊತೆ ಹಾಡುವಂಥ ಅವಕಾಶ, ಜೊತೆಗೆ ನಾನು ನೃತ್ಯ ರೂಪಕ ಮಾಡುವಂಥ ಅವಕಾಶ ಕೊಟ್ಟಿದ್ದು ನಿರಂತರ ಫೌಂಡೇಶನ್ನು. ಹಾಗಾಗಿ ಅಲ್ಲಿರೋ ಎಲ್ಲ ನನ್ನ ಸರ್ಗಳಿಗೆ ನನಗೆ ಸರ್ ಅಂತ ತುಂಬ ಪ್ರೀತಿಯಿಂದ ಕರಿತೀನಿ. ಸೊ ಎಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ರಮ್ಯಾ, ಇತ್ತೀಚೆಗೆ ಬಿಡುಗಡೆ ಆಗದಂತಹ ರಾಕೆಟ್ ಸಿನಿಮಾದಲ್ಲಿ ನೀನಾಸಂ ಸತೀಶ್ ಅವ್ರ ಜೊತೆ ಒಂದು ಡ್ಯುಯೆಟ್ ಸಾಂಗ್ ಹಾಡ್ತೀರಿ, ಹಾಗೆ ಹಲವಾರು ಚಲನಚಿತ್ರಗಳಿಗೆ ನೀವು ಟ್ರ್ಯಾಕ್ ಸಿಂಗರ್ ಆಗಿ ಹಾಡ್ತೀರಿ, ಈ ರಾಕೆಟ್ ಅನ್ನುವಂತಹ ಸಿನಿಮಾಗೆ ಹೇಗೆ ನಿಮಗೆ ಅವಕಾಶ ಸಿಕ್ತು? ಈ ರಾಕೆಟ್ ಫಿಲಮ್ನ
ಮ್ಯೂಸಿಕ್ ಡೈರೆಕ್ಟ್ರು ಪೂರ್ಣಚಂದ್ರ ತೇಜಸ್ವಿ ಅವರು ಲೂಸಿಯಾ ಮಾಡಿದ್ದಾರೆ. ಅವರು ನನಗೆ ಒಂದ್ಸತಿ ಲೂಸಿಯಾಗೂ ನನಗೆ ಅವಕಾಶ ಒದಗಿ ಬಂದಿತ್ತು, ಆದರೆ ನನಗೆ ಆಗತಾನೆ ನನಗೆ ನನ್ನ ಮಗು 8 ತಿಂಗಳು ಮಗು ಇತ್ತು, ಸೊ ನನಗೆ ಕೆಲವು ಮಗುಗೆ ಹುಷಾರಿರಲಿಲ್ಲ, ಹಾಗಾಗಿ ನನಗೆ ಅವಕಾಶ ಮಿಸ್ ಆಗಿತ್ತು. ಅದಾದ ಮೇಲೆ ನೆಕ್ಸ್ಟು ನನಗೆ ಚತುರ್ಭುಜ ಅನ್ನೋ ಒಂದು ಫಿಲಮಲ್ಲೂ ಕೂಡ ಟ್ರ್ಯಾಕಲ್ಲಿ ಹಾಡೋ ಅಂಥ ಅವಕಾಶ ಕೊಟ್ಟರು. ಅದಾದ ಮೇಲೆ ನೆಕ್ಸ್ಟು ನನಗೆ ರಾಕೆಟ್ ಸಿಕ್ಕಿದ್ದು, ಅದರಲ್ಲಿ ನಾನು ಸತೀಶ್ ನೀನಾಸಂ ಅವ್ರ ಜೊತೆಗೆ ಡ್ಯುಯೆಟ್ ಸಾಂಗ್ ಹಾಡಿದೆ, ಅದೊಂದು ಡಾಬಾ ಸಾಂಗು, ಅದರಲ್ಲಿ ನಾನು ಅವರು ಹಾಡಿದ್ವಿ. ಅದಂತೂ ತುಂಬ ಒಳ್ಳೆಯ ಅನುಭವ. ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡ್ತಾರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಅವರು ತುಂಬ ನನಗೆ ಪರಿಚಯ ಕೂಡ ಇದ್ದರು, ಹಾಗಾಗಿ ಅವರು ಹೀಗಲ್ಲ ಹಾಗೆ ಹಾಡು ಅಂತೆಲ್ಲ ತುಂಬ ಚೆನ್ನಾಗಿ ಹೇಳಿಕೊಟ್ರು. ನನಗೆ ಅದೊಂದು ಒಳ್ಳೆಯ ಅನುಭವ. ರಮ್ಯಾ, ಇಷ್ಟೆಲ್ಲ ಸಾಮಾಜಿಕವಾಗಿ ಈ ಸಾಂಸ್ಕೃತಿಕ ಆಯಾಮಗಳಲ್ಲಿ ನೀವು ನಿಮ್ಮನ್ನು ಗುರುತಿಸ್ಕೊತೀರಿ, ಇದಕ್ಕೆಲ್ಲ ಕುಟುಂಬದ ನೆರವು ಅತ್ಯವಶ್ಯಕವಾಗಿ ಬೇಕಾಗುತ್ತೆ. ನಿಮ್ಮ ಕುಟುಂಬದ ನೆರವು ನಿಮಗೆ ಹೇಗಿದೆ? ಈ ಕುಟುಂಬದ ನೆರವು ಇಲ್ಲದೇ ಇದ್ದಿದ್ರೆ, ಪ್ರೋತ್ಸಾಹ ಇಲ್ಲದೇ ಇದ್ದಿದ್ರೆ ನಾನು ಇವತ್ತು ದಿವಸ ಇಲ್ಲೂ ಕೂಡ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ, ಎಲ್ಲೂ ಹಾಡೋಕ್ಕೂ ಆಗ್ತಿರ್ಲಿಲ್ಲ, ಇನ್ನು ಮುಂದಕ್ಕೂ ಹಾಡೋ ಇನ್ನೂ ಸಾಧನೆ ಮಾಡಬೇಕು ನಾನು. ಆ ಸಾಧನೆಗಳಿಗೆಲ್ಲ ನಮ್ಮ ಅಪ್ಪ ಅಮ್ಮ ತುಂಬ ನನಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹಾಗೆ ಮುಖ್ಯವಾಗಿ ಒಂದು ಹೆಣ್ಣು ಅಂದರೆ ಮದುವೆ ಆದಮೇಲೆ ಅವಳಿಗೆ ಗಂಡನ ಮನೆಯವರು ತುಂಬ ಎನ್ಕರೇಜ್ ಮಾಡಬೇಕು, ಅದೇ ಇಲ್ಲ ಅಂತಂದರೆ ಅವಳು ಎಲ್ಲೂ ಕೂಡ ಮುಂದುವರಿಯೋದಕ್ಕೆ ಸಾಧ್ಯನೇ ಆಗಲ್ಲ. ಹೀಗಿರುವಾಗ ನನಗೆ ನನ್ನ ಗಂಡ ಪ್ರಸನ್ನ, ನಾನು ಗೆಳೆಯ ಅಂತಲೇ ಕರೆಯೋದು, ಅವರು ತುಂಬ ನನಗೆ ಎನ್ಕರೇಜ್ ಮಾಡ್ತಾರೆ. ಎಷ್ಟೋ ಸತಿ ಮಕ್ಕಳನ್ನೆಲ್ಲ ನಾನು ನೋಡ್ಕೋತೀನಿ ಅಂತ ಅವರು ಊಟ ಮಾಡಿದೆ ಮಕ್ಕಳನ್ನ ನೋಡಿಕೊಂಡು, ಅಷ್ಟು ಚೆನ್ನಾಗೆ ಒಂದು ತಾಯಿ ಥರ ನೋಡ್ಕೊಂಡು, ನನಗೂ ಕೂಡ ತಾಯಿ ಥರನೇ ಅವರು ಹೇಳಬೇಕು ಹಂಗೆ. ನಮ್ಮ ಮಾವನೂ ಅಷ್ಟೇ, ನನ್ನ ಅತ್ತಿಗೆ, ನಾದಿನಿ ಎಲ್ಲ, ಇಡೀ ನಮ್ಮ ಕುಟುಂಬದವ್ರು ಎಲ್ಲರೂ ಕೂಡ ನಂಗೆ ತುಂಬ ಎನ್ಕರೇಜ್ ಮಾಡ್ತಾರೆ. ಹಾಗಾಗಿ ನಾನು ತುಂಬ ಖುಷಿ ಪಡ್ತೀನಿ ನನ್ನ ಫ್ಯಾಮಿಲಿ ಅಂದರೆ. ನಿಮ್ಮ ಸಂಗೀತದ ಪ್ರೇಮ ನಿಮ್ಮ ಮಕ್ಕಳಿಗೂ ಕೂಡ ಅದೇ ಹೆಸರನ್ನ ಇಟ್ಟಿದ್ದೀರ? ಹೌದು. ಏನು ಹೆಸರು? ವಿಶೇಷವಾಗಿದೆ ತುಂಬ ಹೆಸರು, ನಿಮ್ಮ ಬಾಯಿಂದನೇ ಕೇಳೋಣ ಅಂತ. ನನ್ನ ದೊಡ್ಡ ಮಗಳ ಹೆಸರು ಧ್ವನಿ ಪೀರಾವ್ ಅಂತ, ಧ್ವನಿ. ಎರಡನೇ ಅವಳು ಸ್ವರಾಲಿ ಪೀರಾವ್, ಸ್ವರಾಲಿ. ರಮ್ಯಾ, ಮಂಡ್ಯದ ಜೊತೆ ನಿಮ್ಮ ಒಡನಾಟ ಹೇಗಿದೆ? ನಿಮ್ಮ ಈ ಬೆಳವಣಿಗೆಯ ಹಂತದಲ್ಲಿ ಮಂಡ್ಯ ಜನರ ಪ್ರೇರಣೆ ಹೇಗಿತ್ತು? ಈಗಲೂ ಕೂಡ ನನ್ನ ರಮ್ಯಾ ಅಂದರೆ ಯಾರು ಅಂತ ಕೇಳ್ತಾರೆ, ಮಂಡ್ಯ ರಮ್ಯಾ ಅಂದರೆ ಓ ಮಂಡ್ಯ ರಮ್ಯಾ ಗೊತ್ತು ಹಾಗೆ ಹೇಳೋದು. ಹಾಗಾಗಿ ಈ ಫೀಲ್ಡ್ಗೆ ನಾನು ಬರಬೇಕು ಅಂತಂದರೆ ಮಂಡ್ಯನೇ ಕಾರಣ, ಮುಖ್ಯವಾಗಿ ಮಂಡ್ಯ ಮಂಡ್ಯ. ನಾನು ಯಾಕೆ ಅಂತಂದರೆ ನಾನು ಅದನ್ನು ಯಾವತ್ತೂ ನೆನೆಸ್ಕೊಳ್ತಾನೆ ಇರ್ತೀನಿ. ನಾನು ಮಂಡ್ಯದಲ್ಲಿ 18 ವರ್ಷ ಇದ್ದೆ. ಈ 18 ವರ್ಷಗಳಲ್ಲಿ ನಾನು ಸ್ಕೂಲಿಂದ ಏನು ಕಲ್ತನೋ, ಕಾಲೇಜಿಂದ ಏನು ಕಲ್ತನೋ, ಹಾಗೆ ಶೈಲಜಾ ಚಂದ್ರಶೇಖರ್ ಅವರು ಅವರಿಂದನೂ ಕೂಡ ನಾನು ತುಂಬ ಕಲ್ತಿದ್ದೀನಿ. ಒಳ್ಳೊಳ್ಳೆ ಗೀತೆಗಳನ್ನ ನಾನು ಅವರಿಂದ ಕಲ್ತಿದ್ದೀನಿ. ಅವರು ಕೂಡ ನನ್ನ ಗುರುಗಳು. ನಾನು ಈ ಟೈಮಲ್ಲಿ ಅವ್ರನ್ನ ತುಂಬ ನೆನಪಿಸ್ಕೊಳ್ತೀನಿ. ಹಾಗೇ ನಮ್ಮ ಹೇಳಿದ್ನಲ್ಲ ನಾನು, ವಾನಂ ಶಿವರಾಮ್ ಸರು, ತುಂಬ ಸುಮಾರು ಜನ, ಎಷ್ಟು ಜನ ಇದ್ದಾರೆ ಅಂದರೆ ಎಲ್ಲರ ಜೊತೆ ನಾನು ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದ್ದೀನಿ. ಅವ್ರ ಎಲ್ಲರ ಪ್ರೋತ್ಸಾಹ ನಮಗೆ ತುಂಬಾ ಸಹಾಯ ಮಾಡಿದೆ ನನಗೆ, ನಾನಿನ್ನೂ ಬೆಳೆಯೋದಕ್ಕೆ, ಬೆಳೀತಾ ಇರೋದಕ್ಕೆ. ಯಾವುದೇ ನನ್ನ ಸಂಗೀತ ಒಂದೇ ಅಂತ ಅಲ್ಲ, ಈಗ ಹೇಳದಂಗೆ ಆ್ಯಕ್ಟಿಂಗ್ ಇರ್ಬೋದು, ಎಲ್ಲದಕ್ಕೂ ಇದ್ರ ನಂಟು ಇದ್ದೇ ಇದೆ, ಮಂಡ್ಯದ ನಂಟು ಇದ್ದೇ ಇದೆ. ಹಾಗಾಗಿ ಮಂಡ್ಯ ಯಾವತ್ತು ನನಗೆ, ನಿಮಗೆ ನೆರವು ನೀಡಿದಂತ ಅವರು ಮಂಡ್ಯ ಜನರು ಅಂತಾನೆ ಹೇಳಿದ್ರಿ, ಇನ್ನೂ ನೆರವು ಕೊಡ್ತಾ ಇದ್ದಾರೆ. ರಮ್ಯಾ, ಕಟ್ಟ ಕಡೆಯ ಪ್ರಶ್ನೆ ನಮ್ಮ ಈ ಕಾರ್ಯಕ್ರಮಕ್ಕೆ ಬರುವಂತವ್ರಿಗೆ ಕೇಳುವಂತಹ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಅನುಭವಿಸಿರುವಂತಹ ಯಾವುದಾದ್ರು ಒಂದು ಸಿಹಿ ಘಟನೆ ಅಥವಾ ಒಂದು ಕಹಿ ಘಟನೆ? ನನಗೆ ಕಹಿ ಘಟನೆ ಅಂತ ಫಸ್ಟು ನಾನು ತಗೊಳ್ತೀನಿ. ಯಾಕೆ ಅಂತಂದರೆ ನಮ್ಮ ತಾತ ಹೋಗಿದ್ದು ನನಗದು ತುಂಬಾ, ಈಗಲೂ ಎಷ್ಟೋ ಮೊಮ್ಮಕ್ಕಳಿಗೆ ತಾತ ಅಜ್ಜಿ ನೋಡ್ಕೋತಾರೆ ಕೇರ್ ತಗೊಂಡು, ಆದರೆ ಮಕ್ಕಳ ಜೊತೆ ಮಕ್ಕಳಾಗಿ ಇರೋವಂಥ ತಾತ ಎಲ್ಲರಿಗೂ ಸಿಗಲ್ಲ. ನಮ್ಮ ತಾತ ಅಂದರೆ ನಮ್ಮ ಎಲ್ಲ ನಮ್ಮ ಫ್ಯಾಮಿಲಿ ಮೊಮ್ಮಕ್ಕಳಿಗೆ ನಾಣಿ ತಾತ, ಸೋಳಿ ತಾತ ಅಂತೆಲ್ಲ ನಾವು ಅವ್ರಿಗೆ ನಿಕ್ ನೇಮು
ಇಟ್ಟಿದ್ವಿ. ಅವರು ಯಾವ ಮಕ್ಕಳಿಗೆ ನಮಗೆ ಅಂತಲ್ಲ ಹೊರಗಿನ ಮಕ್ಕಳುಗಳಿಗೂ ಕೂಡ ಭೇದ ಭಾವ ಮಾಡಿದವರಲ್ಲ, ಅಷ್ಟು ಚೆನ್ನಾಗಿ ಪ್ರೀತಿ ಕೊಟ್ಟವರು. ಅವರನ್ನ ಕಳ್ಕೊಂಡಿದ್ದು ನನಗೆ ಮರೆಯೋಕ್ಕಾಗದೇ ಇರೋವಂಥ ಒಂದು ಕಹಿ ಘಟನೆ ಅದು. ಇನ್ನು ಸಿಹಿ ಘಟನೆ ಅಂತಂದರೆ ಅದು ಸುಮಾರಿದೆ, ಆದರೆ ನನಗೆ ನೆನೆಸ್ಕೊಳ್ಬೇಕು ಅಂತಂದರೆ ಫಸ್ಟು ಎಸ್ ಪಿ ಬಿ ಅವ್ರ ಜೊತೆ ಹಾಡೋದಕ್ಕೆ ಸೆಲೆಕ್ಟ್ ಆಗಿದ್ದು. ಇನ್ನೊಂದು ನನಗೆ ಪ್ರಸನ್ನ ಅಂತ ಒಬ್ಬ ಒಳ್ಳೆ ಗಂಡ ಸಿಕ್ಕಿದ್ದು, ಗೆಳೆಯ ಸಿಕ್ಕಿದ್ದು. ಇನ್ನು ಮೂರನೇದಾಗಿ ಹೇಳಬೇಕು ಅಂದರೆ ನನ್ನ ಮಕ್ಕಳು, ಆ ಒಂದು ತಾಯಿ ಅನ್ನೋ ಒಂದು ಪ್ರಿಯ ಅನುಭವ ಇದೆಯಲ್ಲ, ಅದನ್ನ ದೇವರು ನನಗೆ ಕೊಟ್ಟಿದ್ದಾನಲ್ಲ, ನನ್ನ ಮಕ್ಕಳು ಪ್ರೀತಿ ಎಲ್ಲ ಅದನ್ನ, ಯಾಕಂದ್ರೆ ಅದೇ ಮುಖ್ಯ ಜೀವನದಲ್ಲಿ ಫಸ್ಟ್. ಇದೆಲ್ಲಾನು ನನಗೆ ತುಂಬಾ ಖುಷಿ. ಆಮೇಲೆ ಸಂಗೀತದ ಸಂಬಂಧಪಟ್ಟಂಗೆ ನಾನು ಹೇಳಿದ್ದು ರಮ್ಯಾ, ಒಂದು ಆಪ್ತವಾಗಿ ಹೇಳಬೇಕು ಅನ್ಸುತ್ತೆ, ನಮ್ಮ ಆಪ್ತ ವಲಯದಲ್ಲಿ ನಿಮ್ಮನ್ನ ಬಿ ಜಯಶ್ರೀ ಥರ ಓಪನ್ ವಾಯ್ಸಲ್ಲಿ ಹಾಡ್ತಾರೆ ಅಂತ ಹೇಳ್ತಾರೆ, ಅಂತಹ ಪ್ರಬುದ್ಧ ಗಾಯಕಿಗೆ ನಿಮ್ಮನ್ನು ಹೋಲಿಸ್ತಾರೆ, ಬಹಳ ಅದೊಂಥರ ಜವಾಬ್ದಾರಿಯುತ ಸ್ಥಾನ ಅದು. ಈ ಸಮಯದಲ್ಲಿ ನಾನು ನಿಮ್ಗೆ ಇನ್ನೊಂದು ಕೇಳ್ತಾ ಇದ್ದೀನಿ, ಒಂದು ಯಾವುದಾದ್ರೂ ಒಂದು ನಿಮಗೆ ಇಷ್ಟವಾದಂತಹ ಹಾಡು, ಯಾವುದಾದ್ರೂ ಒಂದು ಹಾಡು ಕೊನೆಯದಾಗಿ ನಮ್ಮ ಕಾರ್ಯಕ್ರಮದಲ್ಲಿ. ಬಿ ಜಯಶ್ರೀ ಅವರು ಅಂತ ನೀವು ಹೇಳಿದಾಗ ನನಗೆ ತುಂಬ ಖುಷಿ ಆಯಿತು. ಎಷ್ಟೋ ಜನ ಹೇಳಿದ್ದಾರೆ ಬಿ ಜಯಶ್ರೀ ಅಮ್ಮ ಹಾಡೋ ಅಂಥ ಹಾಡುಗಳನ್ನ ನೀವು ಹಾಡಿ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ನನಗೆ ಅವರು ಅವ್ರ ವಾಯ್ಸ್ ಅಂದರೆ ತುಂಬ ಇಷ್ಟ. ಅವ್ರು ಎಷ್ಟು ಚೆನ್ನಾಗಿ ಸ್ಟೇಜ್ ಮೇಲೆ ಎಷ್ಟು ಅದ್ಭುತವಾಗಿ ಹಾಡ್ತಾರೆ, ಎಷ್ಟು ಚೆನ್ನಾಗಿ ಜನರನ್ನ ಮನರಂಜಿಸ್ತಾರೆ, ಅದು ನನಗೆ ತುಂಬ ಇಷ್ಟ. ಸೊ ನಾನು ಅವರೇ ಹಾಡೋ ಅಂಥ ಒಂದು ಹಾಡು ಹಯವದನ ನಾಟಕದ್ದು ಗಜವದನ ಹೇರಂಬ ಸಾಂಗ್ನೇ ಹಾಡಬೇಕು ಅಂತ ಆಸೆ ಪಡ್ತೀನಿ. ಗಜಾನನಂ ಭೂತಗಣಾಧಿ ಸೇವಿತಂ ಕಪಿತ ಜಂಭೂ ಫಲಸಾರ ಭಕ್ಷಿತಂ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ಕಾರಣಂ ನಮಾಮಿ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜಂ 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 ಗಜವದನ ಹೇರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಗಜವದನ ಹೇರಂಭ ವಿಜಯಧ್ವಜ ಶತರವಿ ಪ್ರತಿಭಾ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಏಕದಂತ ವೈಕಲ್ಯಾಂತ ವೃದ್ಧಿ ಸಿದ್ಧಿ ದ್ವಯರಾಕಾಂತ ಗಜವದನ ಹೇರಂಭ ಗಜವದನ ಹೇರಂಭ ಗಜವದನ ಹೇರಂಭ ಅದ್ಭುತ ಅದ್ಭುತ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ, ಹಾಡಿದ್ರಿ, ಅಭಿನಯಿಸಿದ್ರಿ, ಮಾತಾಡಿದ್ರಿ, ನಿಮ್ಮ ಎಲ್ಲ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ, ಈ ನಮ್ಮ ಯಶಸ್ವಿನಿ ಕಾರ್ಯಕ್ರಮಕ್ಕೆ ಬಂದಿದ್ದರಿಂದ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆ ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳಲ್ಲೂ ಯಶಸ್ಸನ್ನು ಸಾಧಿಸಿ ಅಂತ ಹಾರೈಸ್ತೀವಿ. ನಮಸ್ಕಾರ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನನಗೂ ಕೂಡ ಇದೊಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ, ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದು ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಎಷ್ಟೋ ಸಿಹಿ ಕಹಿ ನೆನಪುಗಳನ್ನೆಲ್ಲ ನಿಮ್ಮ ಜೊತೆ ಎಲ್ಲರ ಜೊತೆ ಹಂಚಿಕೊಂಡಿದ್ದು ತುಂಬಾ, ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ತುಂಬ ಥ್ಯಾಂಕ್ಸ್. ಕೊನೆಯದಾಗಿ ಒಂದೇ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಖಂಡಿತ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತಂದರೆ, ನಮ್ಮ ಮಂಡ್ಯ ಜಿಲ್ಲೆ, ನಮ್ಮ ಮಂಡ್ಯದಲ್ಲಿ ನಾನು ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಕೂತ್ಕೊಂಡು ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ತಾ ಇದ್ದೀನಿ. ಇದು ನಿಜವಾಗ್ಲೂ ಒಳ್ಳೆಯ ಕಾರ್ಯಕ್ರಮ. ಒಂದು ಯಾವುದೇ ಒಂದು ಹೆಣ್ಣಿಗೆ ಎಷ್ಟು
ಒಂದು ಸಾಧನೆ ಮಾಡೋದಕ್ಕೆ ಅಡೆತಡೆಗಳು ಎಲ್ಲ ಇರುತ್ತೆ, ಅದನ್ನೆಲ್ಲ ದಾಟಿ ಹೇಗೆ ಬಂದರು, ಹೇಗೆ ಹೋಗಬೇಕು ಅನ್ನೋ ಅಂಥ ಎಲ್ಲ ಒಂದು ವಿಚಾರಗಳನ್ನ ಈ ಕಾರ್ಯಕ್ರಮದ ಮೂಲಕ ನಾವು ತಿಳ್ಕೊಳ್ಬೋದು. ತುಂಬ ಒಳ್ಳೆ ಕಾರ್ಯಕ್ರಮ ಇದು, ಹೀಗೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೆ ಕಾರ್ಯಕ್ರಮಗಳನ್ನ ಹೀಗೆ ಮಾಡಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ತುಂಬ ಅದ್ಭುತವಾದ ಕಾರ್ಯಕ್ರಮ. ಥ್ಯಾಂಕ್ ಯು, ಮತ್ತೊಮ್ಮೆ ಧನ್ಯವಾದಗಳು ರಮ್ಯಾ. ಇದಾಗಿತ್ತು ರಮ್ಯಾರವರೊಂದಿಗೆ ಯಶಸ್ವಿನಿ ವಿಶೇಷ ಕಾರ್ಯಕ್ರಮ. ಯಶಸ್ಸಿನತ್ತ ಸಾಗುತ್ತಿರುವ ಅಥವಾ ಯಶಸ್ಸನ್ನು ಸಾಧಿಸಿರುವ ಸಾಧಕಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀವಿ. ಸೈನಿಂಗ್ ಆಫ್ ಡಾಕ್ಟರ್ ಸುಮಾರಾಣಿ ಶಂಭು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ಧನ್ಯವಾದಗಳು.